ಗ್ರಂಥದ ಅವಿಭಕ್ತ ಕುಟುಂಬ ಅಂತಂದ್ರ ಒಂದು ಬೃಹತ್ ಗ್ರಂಥದ ಅವಿಭಕ್ತ ಕುಟುಂಬ. ಪ್ರಾಚೀನ ಕಾಲದೊಳಗೆ ಅವಿಭಕ್ತ ಭಾರತದ ಕುಟುಂಬ ಅಂದ್ರೆ ಅವಿಭಕ್ತ ಕುಟುಂಬ ಅಂತ ಹೇಳ್ತಾ ಇದ್ರು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯೊಳಗೆ ವಾಸ ಮಾಡ್ತಾ ಇದ್ರು. ಹೀಗಾಗಿ ಭಾರತೀಯ ಅವಿಭಕ್ತ ಕುಟುಂಬ ಒಂದು ಮೂರು ಸಂರಚನಾತ್ಮಕ ಒಂದು ವ್ಯವಸ್ಥೆ ಇದೆ ಭಾರತದಲ್ಲಿ. ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಮೂರು ಮುಖ್ಯ ಆಧಾರ ಸ್ತಂಭಗಳು ಯಾವಪ್ಪ ಅಂತಂದ್ರೆ ಅವಿಭಕ್ತ ಕುಟುಂಬ, ಜಾತಿ ವ್ಯವಸ್ಥೆ ಮತ್ತು ಗ್ರಾಮೀಣ ಸಮುದಾಯ. ಈ ಮೂರು ಒಂದು ಆಧಾರ ಸ್ತಂಭಗಳ ಮೇಲೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ನೆಲೆ ನಿಂತಿದೆ ಅಂತ ಕೂಡ ಹೇಳ್ಬೋದು. ಭಾರತ ಸಾಮಾನ್ಯವಾಗಿ ಒಂದು ಗ್ರಾಮಗಳ ದೇಶ. ಈ ಗ್ರಾಮಗಳ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ ಹಾಗೂ ಬೃಹತ್ ಗ್ರಾತದ ಅವಿಭಕ್ತ ಕುಟುಂಬಗಳನ್ನು ಕೂಡ ನಾವು ನೋಡುತ್ತೀವಿ. ಆದರೆ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹಲವಾರು ಶಾಸ್ತ್ರಜ್ಞರು ತಮ್ಮದೇ ಆದಂತಹ ಒಂದು ವ್ಯಾಖ್ಯೆಗಳನ್ನ ನೀಡಿದ್ದಾರೆ. ಫಸ್ಟ್, ಅವಿಭಕ್ತ ಕುಟುಂಬ ಅಂದ್ರೇನು? ಅವಿಭಕ್ತ ಕುಟುಂಬ ಅಂದ್ರೆ ನಮ್ದೇ ಆದ ಅಭಿಪ್ರಾಯದಲ್ಲಿ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಾ ಒಂದೇ ಪಾಕಶಾಲೆ ಅಥವಾ ಅಡಿಗೆ ಮನೆಯಲ್ಲಿ ತಯಾರಿಸಿದಂತಹ ಆಹಾರವನ್ನು ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಅಧಿಕಾರವನ್ನು ಹೊಂದಿರುವಂತಹ ಒಬ್ಬ ಮುಖ್ಯಸ್ಥ, ಕುಟುಂಬದ ಒಬ್ಬ ಮುಖ್ಯಸ್ಥನನ್ನು ಅಥವಾ ಮುಖ್ಯಸ್ಥನಿಗೆ ಏನಂತ ಹೇಳ್ತಾರೆ, ಕರ್ತನನ್ನು ಹೊಂದಿರುವಂತಹ ರಕ್ತ ಸಂಬಂಧಿಗಳ ಸಮೂಹಕ್ಕೆ ನಾವು ಸರಳವಾಗಿ ಅವಿಭಕ್ತ ಕುಟುಂಬ ಅಂತ ಹೇಳ್ಬೋದು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಅವಿಭಕ್ತ ಕುಟುಂಬ ಎಂದರೇನು ಅಂತ ಸಾಮಾನ್ಯವಾಗಿ 2 ಮಾರ್ಕ್ಸ್ ಕೇಳ್ತಿರ್ತಾರೆ. ಅವಿಭಕ್ತ ಕುಟುಂಬ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಾ ಒಂದೇ ಪಾಕಶಾಲೆಯಲ್ಲಿ ತಯಾರಿಸಿದಂತಹ ಆಹಾರವನ್ನು ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನವಾದಂತಹ ಅಧಿಕಾರವನ್ನು ಹೊಂದಿರುವ ಹಾಗೂ ಎಲ್ಲರೂ ಧಾರ್ಮಿಕ ಒಂದು ಕಾರ್ಯಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವಂತಹ ಒಬ್ಬ ಕರ್ತನ ಅಥವಾ ಒಬ್ಬ ಯಜಮಾನನ್ನು ಹೊಂದಿರುವಂತಹ ರಕ್ತ ಸಂಬಂಧಿಗಳ ಸಮೂಹಕ್ಕೆ ಅವಿಭಕ್ತ ಕುಟುಂಬ ಅಂತ ಹೇಳ್ಬೋದು. ಡಾಕ್ಟರ್ ಇರಾವತಿ ಕರ್ವೆಯವರು ಅವಿಭಕ್ತ ಕುಟುಂಬ ಎಂದರೇನು ಅನ್ನೋದಕ್ಕೆ ತಮ್ಮದೇ ಆದಂತಹ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅವರು ಒಂದು ಗ್ರಂಥವನ್ನು ಬರೀತಾರೆ, ಕಿನ್ಸಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಅಂತ. ಕಿನ್ಸಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅವಾಗ ನೀವೇನು ಹೇಳ್ಬೇಕಪ್ಪ ಅಂತಂದ್ರೆ, ಇರಾವತಿ ಕರ್ವೆ ಅಂತ ಒಂದು ವರ್ಡ್ ನಲ್ಲಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗ್ತಾ ಇರುತ್ತೆ. ಇದು ಒಂದು ನೋಟ್ ಡೌನ್ ಮಾಡಿ, ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಕ್ವಶನ್ ಬರ್ಕೊಳ್ಳಿ, ನಾ ಹೇಳ್ತಾ ಇರೋತ್ನಾಗ ಅದಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ಓಕೆ, ಇರಾವತಿ ಕರ್ವೆಯವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬಂತಹ ಒಂದು ಗ್ರಂಥದೊಳಗೆ ಅವರು ವ್ಯಾಖ್ಯಾನ ನೀಡ್ತಾರೆ, ರಕ್ತ ಸಂಬಂಧಿಗಳ ಸಮೂಹ ಒಂದು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಒಲೆಯಲ್ಲಿ ತಯಾರಿಸಿದ ಅಡಿಗೆಯನ್ನು ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನವಾದ ಒಡೆತನವನ್ನು ಹೊಂದಿರುತ್ತ ಮತ್ತು ಒಂದೇ ಕುಲದೈವವನ್ನು ಆರಾಧಿಸುವ ಪರಸ್ಪರ ಅನ್ಯೋನ್ಯ ಸಂಬಂಧವನ್ನು ಹೊಂದಿದ ಜನ ಸಮೂಹಕ್ಕೆ ಅವಿಭಕ್ತ ಕುಟುಂಬ ಅಂತ ಕರೀತಾರ. ಅಂದ್ರೆ ಸಾಮಾನ್ಯವಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯ ವಾಸ ಮಾಡಿರ್ತಾರ. ಅಲ್ಲಿ ಒಂದೇ ಒಲೆ ಅಂತಂದ್ರೆ ಸಾಮೂಹಿಕವಾಗಿ ಅಡಿಗೆ ಮಾಡ್ತಾರ, ಒಂದೇ ಪಾಕಶಾಲೆ ಇರುತ್ತೆ, ಒಂದೇ ಒಂದು ಛತ್ತು ಅಂತ ಹೇಳ್ತಾರ, ಒಂದು ಛತ್ತಿನ ಅಡಿಯಲ್ಲಿ ವಾಸಿಸುತ್ತಾ ಅಂತಾನು ಹೇಳ್ತಿರ್ತಾರ. ಒಂದೇ ಮನೆ ಸಾಮಾನ್ಯ ಒಲೆ ಸಾಮಾನ್ಯ ಪೂಜಾ ಗೃಹ ಹೊಂದಿರುವಂತಹ ಆಸ್ತಿಯ ಮೇಲೆ ಸಮಾನ ಅಧಿಕಾರವನ್ನು ಹೊಂದಿರುವಂತಹ ಒಂದು ರಕ್ತ ಸಂಬಂಧಿಗಳ ಸಮೂಹಕ್ಕೆ ಸರಳವಾಗಿ ನಾವು ಅವಿಭಕ್ತ ಕುಟುಂಬ ಅಂತ ಕರಿಬಹುದು. ಹಾಗೆ ದೇಸಾಯಿಯವರು ಕೂಡ ಹೇಳ್ತಾರೆ, ಐ ಪಿ ದೇಸಾಯಿ ಅವರು ಒಂದು ವ್ಯಾಖ್ಯಾನ ನೀಡ್ತಾರೆ, ಆಸ್ತಿ ಆದಾಯ ಮತ್ತು ಹಕ್ಕು ಬಾಧ್ಯತೆಗಳ ಮೂಲಕ ಪರಸ್ಪರ ಸಂಬಂಧಿತರಾದ 3 ಅಥವಾ 4 ತಲೆಮಾರುಗಳಿಗೆ ಸೇರಿದ ಸಮುದಾಯವನ್ನ ಅವಿಭಕ್ತ ಕುಟುಂಬ ಅಂತ ಕರೀತಾರ. ನಿಮ್ಮ ಇದರಲ್ಲಿ PPTಯಲ್ಲಿ ಅದು ಇಲ್ಲ, ಆದ್ರೆ ನಿಮ್ ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಇದೆ. ನೀವು ಎರಡು ವ್ಯಾಖ್ಯೆಗಳನ್ನ ನೋಡ್ಕೋಬಹುದು. ಇಲ್ಲಿ ಹೆಂಗ್ ಕ್ವಶನ್ ಬರುತ್ತಪ್ಪ ಅಂತಂದ್ರೆ, ಅವಿಭಕ್ತ ಕುಟುಂಬ ಎಂದರೇನು ವ್ಯಾಖ್ಯಾನಿಸಿ ಅಥವಾ ಅವಿಭಕ್ತ ಕುಟುಂಬ ಎಂದರೇನು ಅಂತ ಕೂಡ ಕರೀತಾರ. ಅವಿಭಕ್ತ ಕುಟುಂಬ ಎಂದರೇನು ವ್ಯಾಖ್ಯಾನಿಸಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ
ವಿವರಿಸಿ ಅಂತ ಕೂಡ 10 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲ 5 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಿರ್ತಾರೆ ಈಗ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ ಸಾಮಾನ್ಯವಾಗಿ ಇಲ್ಲಿ 2 ಅಥವಾ 2 ಕ್ಕಿಂತ ಹೆಚ್ಚು ತಲೆಮಾರು ಅಂತಂದ್ರೆ ತಂದೆ ಮಕ್ಕಳು ತಂದೆ ಮಕ್ಕಳು ಇಬ್ಬರು ಮಕ್ಕಳು ಇದ್ದರೆ ಇಬ್ಬರು ಅವರ ಮೊಮ್ಮಕ್ಕಳು ಮೂರು ತಲೆಮಾರಲ್ಲ ಅಜ್ಜ ಅಜ್ಜನ ಮಕ್ಕಳು ಅಜ್ಜನ ಮೊಮ್ಮಕ್ಕಳು ಅಥವಾ ಮರಿಮೊಮ್ಮಕ್ಕಳು ಹೀಗೆ ನಾಲ್ಕು ತಲೆಮಾರುಗಳು ಅಂದ್ರೆ ಅರ್ಥ ಆಯ್ತಲ್ಲ 2 ಅಥವಾ 2 ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಾ ಒಂದೇ ಪಕ್ಷೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುತ್ತಾ ಒಂದೇ ಪೂಜಾಗ್ರಹವನ್ನು ಹೊಂದಿರುವಂತ ಆಸ್ತಿಯ ಮೇಲೆ ಸಮಾನ ಅಧಿಕಾರವನ್ನು ಹೊಂದಿರುವಂತ ಒಂದು ರಕ್ತ ಸಂಬಂಧಿಗಳ ಸಮೂಹಕ್ಕೆ ನಾವು ಸರಳವಾಗಿ ಅವಿಭಕ್ತ ಕುಟುಂಬ ಅಂತ ಕರೀತೀವಿ ನೆಕ್ಸ್ಟ್ ನಾವು ಏನು ನೋಡಲ್ಪ ಅಂತಂದ್ರೆ ಗೊತ್ತಾಯ್ತಾ ಇದೆಲ್ಲರಿಗೂ ಕ್ವೆಶ್ಚನ್ ಏನು ಬರುತ್ತೆ ಇಲ್ಲಿ ಇನ್ನೊಂದು ಸಮ್ ಆಸ್ಪೆಕ್ಟ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಅನ್ನುವಂತ ಗ್ರಂಥವನ್ನು ಬರೆದವರು ಯಾರು ಐಪಿ ದೇಸಾಯಿ ಅಂತ ಬರ್ಕೊಳ್ಳಿ ಈ ರೀತಿ ಕ್ವೆಶ್ಚನ್ ಕೇಳ್ತಿರ್ತಾರೆ ಸಮ್ ಆಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಅನ್ನುವಂತ ಗ್ರಂಥವನ್ನು ಬರೆದವರು ಐಪಿ ದೇಸಾಯಿ ಹಾಗೆ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕೂಡ ಕೇಳ್ತಾರೆ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದವರು ಕೆಎಂ ಕಪಾಡಿಯಾ ಇದು ಸಾಮಾನ್ಯವಾಗಿ ಅಲ್ಲಿ ಕೇಳಿರ್ತಾರೆ 1 ಮಾರ್ಕ್ಸ್ ಅಷ್ಟೇ ಕೇಳ್ತಾರೆ ಇವರು ಕೂಡ ವ್ಯಾಖ್ಯಾನ ಹೇಳ್ತಾರೆ ಕೆಎಂ ಕಪಾಡಿ ಅವರು ಪೋಷಕರು ಮತ್ತು ಮಕ್ಕಳು ತಂದೆ ತಾಯಿ ಸಂಬಂಧಿಕರಿಂದ ಕೂಡಿದ ಸಮೂಹವು ಪಿತೃವಂಶೀಯ ಅಥವಾ ಮಾತೃವಂಶೀಯ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಕರೀತಾರೆ ನೀವು ಯಾವುದಾದರೂ ನಿಮಗೆ ಈರಾವತಿ ಕರ್ವೇವರ ವ್ಯಾಖ್ಯೆಯನ್ನು ಕಂಪಲ್ಸರಿ ನೀವು ಮಾಡಲೇಬೇಕು ಯಾಕಂತಂದ್ರೆ ಅವಿಭಕ್ತ ಕುಟುಂಬದ ಎಲ್ಲಾ ಲಕ್ಷಣಗಳನ್ನು ನಾವು ಈರಾವತಿ ಕರ್ವೇವರ ವ್ಯಾಖ್ಯೆಯಲ್ಲಿ ಕಾಣ್ತೀವಿ ಅದನ್ನ ಮುಂದೆ ಹೇಳ್ತೀನಿ ಈಗ ನೆಕ್ಸ್ಟ್ ಬರೋದೇ ಅವಿಭಕ್ತ ಕುಟುಂಬದ ಲಕ್ಷಣಗಳು ಅವಿಭಕ್ತ ಕುಟುಂಬದ ಲಕ್ಷಣಗಳು ಫಸ್ಟ್ ಪಾಯಿಂಟ್ ಬರ್ತಿದ್ರೆ ಅದಲ್ಲೇ ಪೀಳಿಗೆಗಳ ಸಮಾವೇಶ ಡೆಪ್ತ್ ಆಫ್ ಜನರೇಷನ್ ಆಲ್ರೆಡಿ ಹೇಳಿದ್ದೆ 2 ಅಥವಾ 2 ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಾ ಪೀಳಿಗೆಗಳ ಸಮಾವೇಶ ಒಂದೇ ಮನೆಯಲ್ಲಿ ಕನಿಷ್ಠ 3 ಅಥವಾ 3 ಕ್ಕಿಂತ ಹೆಚ್ಚು ತಲೆಮಾರಿನವರು ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಹಾಗೂ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಸಂತತಿ ಹೀಗೆ ಸಂಬಂಧಿಕರು ಹೀಗಾಗಿ ಇಂತಹ ಒಂದು ಸಮೂಹವನ್ನ ಪೀಳಿಗೆಗಳ ಸಮಾವೇಶ ಅಂತ ಕರೀತಾರೆ ಗೊತ್ತಾಯ್ತಾ ನಿಮಗೆ ತಂದೆ ತಾಯಿ ಕನಿಷ್ಠ 3 ಅಥವಾ ಹೆಚ್ಚು ಪೀಳಿಗೆಗಳು ತಂದೆ ತಾಯಿ ಅವರ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಪ್ಪಗಳು ಚಿಕ್ಕಮ್ಮಗಳು ಅವರ ಸಂತತಿ ಈ ರೀತಿ 3 ಅಥವಾ 2 ಅಥವಾ 2 ಕ್ಕಿಂತ ಹೆಚ್ಚು ತಲೆಮಾರಿನವರು ಅವರ ದಾಯಾದಿಗಳು ಅಂದ್ರೆ ಸಂಬಂಧಿಕರು ಸೇರಿರುವಂತ ಒಂದು ಕುಟುಂಬಕ್ಕೆ ಏನು ಹೇಳ್ತಾರೆ ಅವರು ಸಾಮಾನ್ಯವಾಗಿ ಅವರು ರಕ್ತ ಸಂಬಂಧಿಗಳಾಗಿರ್ತಾರೆ ಅವರು ರಕ್ತ ಸಂಬಂಧಿಗಳಾಗಿರ್ತಾರೆ ಸಾಮಾನ್ಯವಾಗಿ ಈ ಒಂದು ಕ್ವೆಶ್ಚನ್ ಮೇಲಿನ ಮೇಲೆ ಕೇಳ್ತಾರೆ ಮಾರ್ಚ್ 2016 ಅಲ್ಲಿ ಕೇಳಿದಾರ ಮೇಲಿನ ಮೇಲೆ ಕೇಳ್ತಾ ಇದ್ದಾರೆ ಹೀಗಾಗಿ ಅವಿಭಕ್ತ ಕುಟುಂಬದ ಲಕ್ಷಣಗಳು ತುಂಬಾ ಈಸಿ ಇದಾವೆ ಇದು ನೀವು ಸಾಮಾನ್ಯವಾಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಬೇಕು ಅವಿಭಕ್ತ ಕುಟುಂಬ ಅಂದ್ರೆ ಏನು ಅನ್ನೋದು ನೋಡ್ಕೋಬೇಕು ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳನ್ನು ನೋಡ್ಕೊಳ್ಳಿ ಅದೇ ರೀತಿ ಈರಾವತಿ ಕರವಿಯವರು ಬರೆದಂತಹ ಗ್ರಂಥ ಯಾವುದು ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಕೆಎಂ ಕಪಾಡಿಯವರು ಬರೆದಂತಹ ಗ್ರಂಥ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇದು 1 ಮಾರ್ಕ್ಸ್ ಕೇಳಿದ್ದಾರೆ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದವರು ಯಾರು ಅಂತ ಐಪಿ ದೇಸಾಯಿ ಸಮ್ ಆಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಅನ್ನುವಂತ ಗ್ರಂಥವನ್ನು ಬರೆದಿದ್ದಾರೆ ಇದರಲ್ಲಿ ಈ ರೀತಿ ಕ್ವೆಶನ್ ಬರ್ತಾವೆ ಈ ಒಂದು ಈ ಚಾಪ್ಟರ್ ನಲ್ಲಿ ನೋಡಲೇಬೇಕು ನೀವು ನೆಕ್ಸ್ಟ್ ಅವಿಭಕ್ತ ಕುಟುಂಬದ ಲಕ್ಷಣಗಳಲ್ಲಿ ಪೀಳಿಗೆಗಳ ಸಮಾವೇಶ ಅನ್ನೋದನ್ನ ನಾವು ನೋಡಿದ್ವಿ ಸಾಮಾನ್ಯವಾಗಿ ನೋಡ್ತೀವ್ರಿ ನಾವು ಅವಿಭಕ್ತ ಕುಟುಂಬದ ಒಂದು ಬೃಹತ್ ಗಾತ್ರದ ಒಂದು ಅವಿಭಕ್ತ ಕುಟುಂಬ ಆಗಿರೋದ್ರಿಂದ ಇಲ್ಲಿ ಕನಿಷ್ಠ 3 ಅಥವಾ ಹೆಚ್ಚು ಪೀಳಿಗೆಗಳ ಸಮಾವೇಶಗಳನ್ನು ಒಳಗೊಂಡಿರ್ತಾವ ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಪ್ಪ ಚಿಕ್ಕಮ್ಮ ಅವರ ಸಂಬಂಧಿಕರು ಮರಿಮೊಮ್ಮಕ್ಕಳು ಎಲ್ಲರೂ ಸೇರಿದಂತಹ ಒಂದು ರಕ್ತ ಸಂಬಂಧಿಗಳ ಸಮೂಹ ಅಂತ ಇಷ್ಟು ಬರೆದ್ರೆ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು ನಿಮ್ದು ನೆಕ್ಸ್ಟ್ ಬರುತ್ತೆ ಎರಡನೇ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಎರಡನೇದು ಸಾಮೂಹಿಕ ಧಾರ್ಮಿಕ ಸಾಮಾನ್ಯ ವಾಸಸ್ಥಳ ಸಾಮಾನ್ಯ ವಾಸಸ್ಥಳ ಅವಿಭಕ್ತ ಕುಟುಂಬದ ಸದಸ್ಯರ ಸಂಖ್ಯೆ ಹೆಚ್ಚಾಗಿ
ಇದ್ದರೂ ಅವರೆಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣ ಅಂತ ಕೂಡ ಹೇಳಬಹುದು. ವಂಶ ಪಾರಂಪರ್ಯ ಗೌರವ ಘನತೆಗಳನ್ನು ಎತ್ತಿ ಹಿಡಿಯುವಂತ ಅಂಶ ಆಗಿದೆ. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಸಾಮಾನ್ಯ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸಾಮಾನ್ಯ ಆರ್ಥಿಕ ಧಾರ್ಮಿಕ ಮನರಂಜನೆ ವೈವಾಹಿಕ ಜೀವನದ ಕೇಂದ್ರ ಬಿಂದು ಈ ಅವಿಭಕ್ತ ಕುಟುಂಬಗಳ ಆಗಿರ್ತವೆ. ಹೀಗಾಗಿ ಅವಿಭಕ್ತ ಕುಟುಂಬದ ಒಂದು ಮನೆಯನ್ನ ಮಹಾಮನೆ ಅಥವಾ ಬೃಹತ್ ಮನೆ ಅಂತ ಸರ್ ಹೆನ್ರಿ ಮೀನ್ ಅವರು ಹೇಳ್ತಾರೆ. ಅವಿಭಕ್ತ ಕುಟುಂಬವನ್ನ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಬೃಹತ್ ಗಾತ್ರದಾಗಿರೋದ್ರಿಂದ ಅವಿಭಕ್ತ ಕುಟುಂಬವನ್ನ ಮಹಾಮನೆ ಅಥವಾ ಬೃಹತ್ ಮನೆ ಅಂತ ಸರ್ ಹೆನ್ರಿ ಮೀನ್ ಅವರು ಕರೀತಾರೆ. ಇದು ಕೂಡ ಒನ್ ಮಾರ್ಕ್ಸ್ ನಲ್ಲಿ ಬರ್ತೈತಿ. ನಾ ಹೆಂಗ್ ಹೇಳ್ತೀನಿ ಹಂಗ್ ಟಿಕ್ ಮಾಡ್ಕೊಂತ ಹೋಗಿ. ಅವಿಭಕ್ತ ಕುಟುಂಬವನ್ನ ಮಹಾಮನೆ ಅಥವಾ ಬೃಹತ್ ಮನೆ ಎಂದು ಕರೆದವರು ಯಾರು ಅಂತ ಒನ್ ಮಾರ್ಕ್ಸ್ ಕೇಳ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕಾಲದೊಳಗೆ ಈ ಬೃಹತ್ ಮನೆಗಳು ಸಾಮಾನ್ಯವಾಗಿ ವಿಭಕ್ತ ಕುಟುಂಬಗಳಾಗಿ ಚಿಕ್ಕ ಚಿಕ್ಕ ಕುಟುಂಬಗಳಾಗಿ ಪರಿವರ್ತನೆ ಹೊಂದ್ತಾ ಇದಾವೆ. ಆದ್ರೆ ನಾವು ಪ್ರಾಚೀನ ಕಾಲದ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ನಾವು ನೋಡ್ತಾ ಇದೀವಿ. ಎರಡನೇದ್ದಾಯ್ತು. ಮೂರನೇದ್ದು ಸಾಮಾನ್ಯ ಅಡಿಗೆ ಮನೆ ಅಥವಾ ಒಲೆ ಅಂತ ಕರೀತಾರೆ. ಸಾಮಾನ್ಯ ಅಡಿಗೆ ಮನೆ ಅಥವಾ ಒಲೆ. ಸಾಮಾನ್ಯವಾಗಿ ಎಲ್ಲಾ ಸದಸ್ಯರು ಒಂದೇ ಅಡಿಗೆ ಮನೆಯಲ್ಲಿ ತಯಾರಿಸಿದಂತಹ ಆಹಾರವನ್ನ ಸೇವನೆ ಮಾಡ್ತಾ ಇರ್ತಾರ. ಅವಿಭಕ್ತ ಕುಟುಂಬದ ಹಿರಿಯ ಸ್ತ್ರೀಯರು ಕುಟುಂಬದ ಒಂದು ಅಡಿಗೆ ಮನೆಯ ಉಸ್ತುವಾರಿಯನ್ನ ವಹಿಸ್ಕೊಂಡಿರ್ತಾರ, ಮೇಲ್ವಿಚಾರಣೆಯನ್ನ ವಹಿಸ್ಕೊಂಡಿರ್ತಾರ. ಆಮೇಲೆ ಕುಟುಂಬದ ಯಜಮಾನನ ಪತ್ನಿ ಮುಖ್ಯಸ್ಥಳಾಗಿ ಇತರ ಸದಸ್ಯರಿಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇರ್ತಾರ. ಎಲ್ಲಾ ಮಹಿಳಾ ಸ್ತ್ರೀಯರು ಅಡಿಗೆ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿರ್ತಾರ. ಯಜಮಾನನ ಪತ್ನಿ ಅಡಿಗೆ ಮನೆಯ ಎಲ್ಲಾ ಉಸ್ತುವಾರಿಯನ್ನು ನೋಡಿಕೊಂಡ್ರೆ ಇತರ ಮಹಿಳೆಯರು ಆಕೆಗೆ ಸಹಾಯಕವಾಗಿ ವಿವಿಧ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಾರ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನಾಲ್ಕನೇದು ಸಾಮೂಹಿಕ ಧಾರ್ಮಿಕ ಪೂಜಾ ವಿಧಾನ ಅಂತ. ಸಾಮೂಹಿಕ ಧಾರ್ಮಿಕ ಪೂಜಾ ವಿಧಾನ. ಅವಿಭಕ್ತ ಕುಟುಂಬ ಸಾಮಾನ್ಯವಾಗಿ ಧಾರ್ಮಿಕ ಆಚರಣೆಗಳ ಒಂದು ಕೇಂದ್ರವಾಗಿದೆ ಅಂತ ನಾವು ಹೇಳ್ಬೋದು. ವಿವಿಧ ಧಾರ್ಮಿಕ ಕ್ರಿಯಾವಿಧಿಗಳನ್ನ ಕುಟುಂಬದಲ್ಲಿ ಆಚರಿಸ್ತಾ ಇರ್ತಾರೆ. ಪ್ರತಿಯೊಬ್ಬ ಸದಸ್ಯರು ತಮ್ಮದೇ ಆದ ಒಂದು ಕೆಲಸ ಕಾರ್ಯಗಳಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗೊಂಡಿರ್ತಾರ. ಪ್ರತಿಯೊಂದು ಅವಿಭಕ್ತ ಕುಟುಂಬಕ್ಕೂ ಒಂದು ಕುಲ ದೇವತೆ ಅನ್ನುವಂತಹ ಒಂದು ಆರಾಧನೆ, ಕುಲ ದೇವತೆ ಅಥವಾ ಕುಲ ದೇವರು ಅಂತ ಕೂಡ ಕರೀತಾರೆ, ಆರಾಧಿಸ್ತಾ ಇರ್ತಾರ. ಹೀಗಾಗಿ ಈ ಹಲವಾರು ಧಾರ್ಮಿಕ ಶ್ರದ್ಧೆ ನಂಬಿಕೆಗಳು ಕೂಡ ಬೆಳವಣಿಗೆ ಬೆಳಕೊಂಡು ಬಂದಿರ್ತಾವು. ಜಾತ್ರೆ ಹಬ್ಬ ಹರಿದಿನ ಹೀಗೆ ವಿವಾಹ ಆಚರಣೆಗಳು ಇವೆಲ್ಲವುಗಳು ಪಿತೃಪೂಜೆ ಎಲ್ಲಾ ಸದಸ್ಯರು ಕೂಡ ಈ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇರ್ತಾರ. ಸಭೆ ಸಮಾರಂಭ ಧಾರ್ಮಿಕ ಆಚರಣೆಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಾಮಾನ್ಯ ಆಸ್ತಿ ಅಂತ. ಸಾಮಾನ್ಯ ಆಸ್ತಿ ಹಕ್ಕು ಬಾಧ್ಯತೆಗಳು ಅಂತ. ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ಆಸ್ತಿಯ ಮೇಲೆ ಸಮಾನ ಅಧಿಕಾರ ಇರ್ತೈತಿ. ಇಲ್ಲಿ ಓ ಮಾಲೆಯವರು ಹೇಳ್ತಾರೆ, ಅವಿಭಕ್ತ ಕುಟುಂಬಗಳು ಕೂಡು ಬಂಡವಾಳ ಅಂತ ಕರೀತಾರೆ. ಅವಿಭಕ್ತ ಕುಟುಂಬವನ್ನ ಕೂಡು ಬಂಡವಾಳ ಎಂದು ಕರೆದವರು ಯಾರು? ಕ್ವಶನ್ ಬರ್ಕೊಳ್ಳಿ. ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಎಂದು ಕರೆದವರು ಯಾರು? ಉತ್ತರ ಓ ಮಾಲೆ. ಓ ಮಾಲೆ ಎನ್ನುವರು ಅವಿಭಕ್ತ ಕುಟುಂಬವನ್ನ ಕೂಡು ಬಂಡವಾಳ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ಲಾ ಅವಿಭಕ್ತ ಕುಟುಂಬದ ಸದಸ್ಯರು ಆಸ್ತಿಯ ಮೇಲೆ ಸಮಾನ ಅಧಿಕಾರವನ್ನು ಹೊಂದಿರ್ತಾರೆ. ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ. ಹೀಗಾಗಿ ಅವಿಭಕ್ತ ಕುಟುಂಬಗಳು ಸಹಕಾರಿ ಸಂಘಗಳ ಹಾಗೆ ಕಾರ್ಯನಿರ್ವಹಿಸ್ತಾ ಇರ್ತವೆ. ಪ್ರತಿಯೊಬ್ಬರು ದುಡಿದ ಆದಾಯ ಒಂದುಗೂಡಿಸಿ ತಮ್ಮ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ವಿನಿಯೋಗಿಸ್ತಾ ಇರ್ತಾರ.
ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಸದಸ್ಯರು ದುಡಿದಂತಹ ಒಂದು ದುಡಿಮೆಯ ಪ್ರತಿಫಲ ಒಂದೇ ಖಜಾನೆಗೆ ಸೇರಿಸ್ತೈತಿ. ಕುಟುಂಬದ ಸದಸ್ಯರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಂಪತ್ತನ್ನ ವಿನಿಯೋಗಿಸುವಂತಹ ಅಧಿಕಾರವನ್ನು ಯಾರು ಹೊಂದಿರ್ತಾರಪ್ಪ ಅಂತಂದ್ರ ಕರ್ತ. ಕರ್ತ ಅಂದ್ರೆ ಯಾರು? ಕುಟುಂಬದ ಯಜಮಾನ. ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಕರ್ತನ ಅಧಿಕಾರ. ಕರ್ತನ ಅಧಿಕಾರದ ಚಲಾವಣೆ ಅಂತ ಹಿಂದೂ ವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಕರ್ತ ಎಂದು ಕರೆಯುತ್ತಾರೆ. ಇಲ್ಲಿ ಕ್ವೆಶ್ಚನ್ ಬರುತ್ತೆ, 1 ಮಾರ್ಕ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಏನೆಂದು ಕರೆಯುತ್ತಾರೆ ಅಂತ ಈ ತರನು ಕೇಳ್ತಾರೆ. ವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಕರ್ತ ಎಂದು ಕರೀತಾರೆ. ಕರ್ತ ಅಂದ್ರೆ ಯಾರು ಅಂತ ಕೂಡ ಕ್ವೆಶ್ಚನ್ ಕೇಳ್ತಾರೆ. ಈ ರೀತಿ ಟ್ವಿಸ್ಟ್ ಮಾಡಿ ಕೂಡ ಕರ್ತನ ಅಧಿಕಾರ ಈ ರೀತಿ ಕ್ವೆಶ್ಚನ್ ಕೇಳ್ತಾರೆ. ಕರ್ತ ಎಂದರೆ ಯಾರು ಅಥವಾ ಅವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಏನೆಂದು ಕರೀತಾರೆ ಅಂತ ಹೇಳಿ ಈ ತರ 1 ಮಾರ್ಕ್ಸ್ ಕ್ವೆಶ್ಚನ್ ಬರ್ತದೆ. ಅವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಕರ್ತ ಎಂದು ಕರೀತಾರೆ. ಕುಟುಂಬದ ಮುಖ್ಯಸ್ಥ ಕುಟುಂಬದ ಎಲ್ಲಾ ವ್ಯವಹಾರಗಳನ್ನು ಆಗು ಹೋಗುಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾನೆ. ಕುಟುಂಬದ ಜವಾಬ್ದಾರಿಯನ್ನ ಆಮೇಲೆ ಎಲ್ಲಾ ಸದಸ್ಯರ ವರ್ತನೆಯ ಮೇಲೆ ಕೂಡ ಅವನ ನಿಯಂತ್ರಣವನ್ನು ಹೊಂದಿರ್ತಾನೆ. ಕರ್ತನ ಅಧಿಕಾರವೇ ಪರಮಾಧಿಕಾರ. ಇತರ ಎಲ್ಲ ಸದಸ್ಯರು ಕರ್ತನಿಗೆ ವಿಧೇಯಕರಾಗಿ ನಡೆದುಕೊಳ್ಬೇಕಾಗ್ತೈತಿ. ಕರ್ತನ ಒಂದು ಆಜ್ಞೆ ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲರೂ ಪಾಲಿಸಲೇಬೇಕು ಅಂತ. ಅಲ್ಲದೆ ಕರ್ತ ಪ್ರತಿಯೊಬ್ಬ ಸದಸ್ಯರಿಂದ ಪ್ರೀತಿ ವಿಶ್ವಾಸ ಪಡೆದುಕೊಳ್ಳಕ್ಕೆ ಅರ್ಹತೆಯನ್ನು ಕೂಡ ಹೊಂದಿರ್ತಾನೆ. ಎಲ್ಲ ಜವಾಬ್ದಾರಿ ಕರ್ತಂದೇ ಆಗಿರುತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಧಾರ್ಮಿಕ ಆಚರಣೆಗಳನ್ನು ನೋಡಿಕೊಳ್ಳುವುದು, ಆಸ್ತಿ ವಹಿವಾಟು ಇವೆಲ್ಲವುಗಳ ಜವಾಬ್ದಾರಿಯನ್ನು ಕರ್ತನೆ ಹೊಂದಿರ್ತಾನೆ. ಕರ್ತ ಧರ್ಮದರ್ಶಿಯ ಹಾಗೆ ಕಾರ್ಯ ನಿರ್ವಹಿಸ್ತಾನೆ. ಎಲ್ಲ ಸದಸ್ಯರ ವರ್ತನೆಯ ಮೇಲೆ ಕೂಡ ಈತ ನಿಯಂತ್ರಣವನ್ನು ಇಟ್ಟಿರ್ತಾನೆ. ಹಾಗೆಯೇ ಪ್ರೀತಿ ವಿಶ್ವಾಸ ಪಡೆದುಕೊಳ್ಳಿಕ್ಕೆ ಇವನು ಅರ್ಹತೆಯನ್ನು ಕೂಡ ಹೊಂದಿರ್ತಾನೆ. ನೆಕ್ಸ್ಟ್ ಪಾಯಿಂಟ್, ಪೂರ್ವ ಯೋಜಿತ ವಿವಾಹಗಳು ಅಂತ. ನೆಕ್ಸ್ಟ್ ಪಾಯಿಂಟ್, ಪೂರ್ವ ಯೋಜಿತ ವಿವಾಹಗಳು. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕಾಲದ ಅವಿಭಕ್ತ ಕುಟುಂಬಗಳಲ್ಲಿ ಕುಟುಂಬದ ಹಿರಿಯದ ಸದಸ್ಯರು ತಮ್ಮ ಮಕ್ಕಳಿಗೆ ವೈವಾಹಿಕ ಸಂಬಂಧವನ್ನ ಏರ್ಪಡಿಸುವಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸ್ತಾ ಇದ್ರು. ಕುಟುಂಬದ ಹಿರಿಯರು ಒಪ್ಪಿ ನಿಶ್ಚಿತವಾದಂತಹ ವೈವಾಹಿಕ ಸಂಬಂಧಗಳಿಗೆ ಹೆಚ್ಚು ಮಹತ್ವ ನೀಡ್ತಾ ಇದ್ರು. ತಮ್ಮ ಬಾಳ ಸಂಗಾತಿಯನ್ನ ಅವರೇ ಆಯ್ಕೆ ಮಾಡಿಕೊಳ್ಳುವಂತ ಅಧಿಕಾರ ಇರಲಿಲ್ಲ. ಕುಟುಂಬದ ಹಿರಿಯರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿತ್ತು. ಯುವಕ ಯುವತಿಯರು ಹಿರಿಯರ ತೀರ್ಮಾನವನ್ನ ವಿರೋಧಿಸುವ ಹಾಗೆ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತಮ್ಮ ಬಾಳ ಸಂಗಾತಿಯನ್ನ ತಾವೇ ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನ ಯುವಕರು ಯುವತಿಯರು ಪಡೆದುಕೊಂಡಿದ್ದಾರಂತ ಹೇಳ್ಬೋದು. ನೆಕ್ಸ್ಟ್, ಅತಿಯಾದ ಸಂತತಿ. ನೆಕ್ಸ್ಟ್ ಪಾಯಿಂಟ್, ಅತಿಯಾದ ಸಂತತಿ. ಅದಕ್ಕಿಂತ ಮೊದಲ ಪೂರ್ವಯೋಜಿತ ವಿವಾಹಗಳು ಆಯ್ತು. ನೆಕ್ಸ್ಟ್, ಪರಸ್ಪರ ಹಕ್ಕು ಬಾಧ್ಯತೆಗಳ ಬಗ್ಗೆ ನೋಡೋಣ. ಪರಸ್ಪರ ಹಕ್ಕು ಬಾಧ್ಯತೆಗಳು, ಪ್ರತಿಯೊಬ್ಬ ಸದಸ್ಯರು ತಮ್ಮ ಕುಟುಂಬದ ನಿರ್ದಿಷ್ಟ ಕಾರ್ಯ ನಿರ್ವಹಿಸುವ ಮೂಲಕ ಪರಸ್ಪರ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಹಕ್ಕು ಕರ್ತವ್ಯಗಳ ಬಗ್ಗೆ ಅರಿವಿತ್ತು. ಹೀಗಾಗಿ ಕುಟುಂಬದಲ್ಲಿ ಒಂದು ಐಕ್ಯತೆ ಇತ್ತು. ನಾವೆಲ್ಲ ಒಂದು ಅನ್ನುವಂತಹ ಸಾಮುದಾಯಿಕ ಮನೋಭಾವನೆ ಇತ್ತು. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಹಕ್ಕು ಕರ್ತವ್ಯ ಕೆಲಸ ಕಾರ್ಯಗಳಿತ್ತು.
ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನು ಅವರು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗುವುದು ಅನಿವಾರ್ಯವಾಗಿತ್ತು. ಹೀಗಾಗಿ ಇಲ್ಲಿ ನಂದು ತಂದು ಅನ್ನುವಂತಹ ಮನೋಭಾವನೆ ಇರಲಿಲ್ಲ, ಅವೆಲ್ಲ ಒಂದು ಅನ್ನುವಂತಹ ಐಕ್ಯತಾ ಮನೋಭಾವ ಇತ್ತು. ಪರಸ್ಪರ ಇಲ್ಲಿ ಅವಲಂಬನಾ ಭಾವನೆಯು ಕೂಡ ಇತ್ತು. ಸ್ವಂತ ಹಿತಕ್ಕಿಂತ ಕುಟುಂಬದ ಹಿತಕ್ಕೆ ಹೆಚ್ಚು ಮಹತ್ವ ನೀಡುತ್ತಾ ಇದ್ದರು. ನೆಕ್ಸ್ಟ್ ಸ್ವಯಂ ಪರಿಪೂರ್ಣತೆ ಅಂತ. ಅವಿಭಕ್ತ ಕುಟುಂಬ ಸಾಮಾನ್ಯವಾಗಿ ಬಾಹ್ಯ ಪ್ರಪಂಚವನ್ನು ಹೆಚ್ಚಾಗಿ ಅವಲಂಬಿಸಿರಲಿಲ್ಲ. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಸ್ವಯಂ ಪರಿಪೂರ್ಣವಾಗಿತ್ತು, ಸಾಪೇಕ್ಷವಾಗಿ ಸ್ವಯಂ ಪರಿಪೂರ್ಣವಾಗಿತ್ತು. ಸದಸ್ಯರು ತೀರಾ ಅಗತ್ಯವಾದ ಆರ್ಥಿಕ, ವೈದ್ಯಕೀಯ, ಶೈಕ್ಷಣಿಕ, ಧಾರ್ಮಿಕ, ಮನರಂಜನೆ ಮತ್ತು ಇನ್ನಿತರ ಬೇಡಿಕೆಗಳನ್ನು ಈ ಅವಿಭಕ್ತ ಕುಟುಂಬವೇ ಈಡೇರಿಸ್ತಾ ಇತ್ತು. ತನ್ನ ಕುಟುಂಬದ ಎಲ್ಲ ಸದಸ್ಯರ ಒಂದು ಬೇಕು ಬೇಡಗಳನ್ನು ಅವಿಭಕ್ತ ಕುಟುಂಬದ ಮುಖ್ಯಸ್ಥ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದ. ತಮಗೆ ಬೇಕಾದಂತಹ ಅವಶ್ಯವಾದಂತಹ ಬೇಡಿಕೆಗಳನ್ನು ಅವರೇ ಈಡೇರಿಸ್ಕೊಳ್ತಾ ಇದ್ರು. ಹೀಗಾಗಿ ಸ್ವಯಂ ಪರಿಪೂರ್ಣತೆಯನ್ನು ಅವಿಭಕ್ತ ಕುಟುಂಬಗಳು ಹೊಂದಿದ್ವು ಅಂತ. ಕುಟುಂಬದ ಎಲ್ಲ ಸದಸ್ಯರ ಬೇಕು ಬೇಡಗಳು, ಉದಾಹರಣೆ ಹೇಳ್ಬೋದಂದ್ರೆ ಈಗ ಆರ್ಥಿಕ, ವೈದ್ಯಕೀಯ, ಶೈಕ್ಷಣಿಕ, ಧಾರ್ಮಿಕ, ಮನರಂಜನೆ ಹಾಗೂ ಇನ್ನಿತರ ಬೇಡಿಕೆಗಳನ್ನೆಲ್ಲ ಅವಿಭಕ್ತ ಕುಟುಂಬ ಈಡೇರಿಸ್ತಾ ಇತ್ತು. ಹೀಗಾಗಿ ತಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಾವೇ ಸಿದ್ಧಪಡಿಸಿಕೊಳ್ತಾ ಇದ್ರು. ಹೀಗಾಗಿ ನಾವು ಪ್ರಾಚೀನ ಕಾಲದ ಅವಿಭಕ್ತ ಕುಟುಂಬಗಳು ಅಂದರೆ ಸ್ವಯಂ ಪರಿಪೂರ್ಣತೆಯನ್ನು ಹೊಂದಿದ್ದು ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಆಗ್ತಾ ಹೊಂಟಿರುವುದನ್ನು ನಾವು ನೋಡ್ತೀವಿ. ಇಷ್ಟು ಅವಿಭಕ್ತ ಕುಟುಂಬದ ಲಕ್ಷಣಗಳು. ಇಲ್ಲಿ ನೀವು ಏನೇನು ಕ್ವಶನ್ ನೋಡಿದ್ರಮ್ಮ, ಅವಿಭಕ್ತ ಕುಟುಂಬ ಅಂದರೆ ಏನು, ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳು, ಅವಿಭಕ್ತ ಕುಟುಂಬದ ಲಕ್ಷಣಗಳು, ಹಾಗೆ ಈರಾವತಿ ಕರಿವೆಯವರು ಬರೆದಂತಹ ಕೆನ್ಶಿಪ್ ಪಾರ್ಟ್ನೈಸೇಷನ್ ಇನ್ ಇಂಡಿಯಾ ಅನ್ನುವಂತಹ ಗ್ರಂಥ, ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ಕೆ ಎಂ ಕಪಾಡಿಯವರು ಬರೆದಿದ್ದಾರೆ. ಸಮ್ ಆಸ್ಪೆಕ್ಟ್ಸ್ ಆಫ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂತಹ ಗ್ರಂಥವನ್ನು ಐ ಪಿ ದೇಸಾಯಿ ಅವರು ಬರೆದಿದ್ದಾರೆ. ಅವಿಭಕ್ತ ಕುಟುಂಬವನ್ನ ಮಹಾಮನಿ ಅಥವಾ ಬೃಹತ್ ಮನಿ ಎಂದು ಕರೆದವರು ಯಾರು, ಸರ್ ಹೆನ್ರಿ ಮೇನ್ ಅಥವಾ ಹೆನ್ರಿ ಮೀನ್ ಅಂತ ಹೇಳಿದ್ರು ಸಾಕು. ಅದೇ ರೀತಿ ಅವಿಭಕ್ತ ಕುಟುಂಬಗಳು ಕೂಡು ಬಂಡವಾಳ ಎಂದು ಕರೆದವರು ಯಾರು ಅನ್ನೋದು ಅದೊಂದು ಇಂಪಾರ್ಟೆಂಟ್ ಕ್ವಶನ್ ನಾ ಹೇಳ್ತಾ ಇದ್ದೀನಿ. ಅದು ಓ ಮಾಲೆ ಅಂತ. ಇವನ್ನೆಲ್ಲ ನೋಟ್ ಡೌನ್ ಮಾಡಿ, ನೀವು ಒನ್ ಮಾರ್ಕ್ಸ್ ಕ್ವಶನ್ ಹೆಂಗ್ ಬರ್ತಾವನ ಸಿಲೆಬಸ್ ನಿಮ್ಗೆ ಹೇಳ್ಕೊಂತ ಹೋಗ್ತಾ ಇರ್ತೇನೆ, ನೀವು ಹಾಗೆ ಬರ್ಕೊಂತ ಹೋಗಿ ಅವನ ಅಷ್ಟು ಅಭ್ಯಾಸ ಮಾಡಿದ್ರೆ ಸಾಕು. ಅವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಏನೆಂದು ಕರೀತಾರ ಅಥವಾ ಅವಿಭಕ್ತ ಕುಟುಂಬದ ಯಜಮಾನನ ಏನೆಂದು ಕರೀತಾರ, ಕರ್ತ ಎಂದರೆ ಯಾರು, ಈ ರೀತಿ ಬರ್ತಾವೆ. ಅವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಕರ್ತ ಎಂದು ಕರೀತಾರೆ. ಅವಿಭಕ್ತ ಕರ್ತ ಎಂದರೆ ಯಾರು, ಕುಟುಂಬದ ಅವಿಭಕ್ತ ಕುಟುಂಬದ ಮುಖ್ಯಸ್ಥನಿಗೆ ಕರ್ತ ಎಂದು ಕರೀತಾರೆ. ಇಷ್ಟು ಕ್ವಶನ್ ಬರ್ತಾವೆ. ಇಷ್ಟು ನೀವು ಆನ್ಸರ್ ಬರ್ಕೊಂಡ್ರೆ ನೀವು ಸಾಮಾನ್ಯವಾಗಿ ಒನ್ ಮಾರ್ಕ್ಸ್ ಬರೀತೀರಿ, ಇಲ್ಲೇ ಎರಡು ಮಾರ್ಕ್ಸ್ ಬರೀತೀರಿ, ಐದು ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಬರೀತೀರಿ. ನೆಕ್ಸ್ಟ್ ಟಾಪಿಕ್ ನಾವು ಏನು ನೋಡೋಣಪ್ಪ ಅಂತಂದ್ರೆ ಅವಿಭಕ್ತ ಕುಟುಂಬದ ಪ್ರಕಾರಗಳ ಬಗ್ಗೆ ನೋಡೋಣ. ಅವಿಭಕ್ತ ಕುಟುಂಬದ ಪ್ರಕಾರಗಳು, ನಾವು ಅವಿಭಕ್ತ ಕುಟುಂಬಗಳಲ್ಲಿ ಎರಡು ಪ್ರಕಾರಗಳನ್ನು ನೋಡ್ತೀವಿ. ಒಂದು ಮಾತೃಪ್ರಧಾನ ಅವಿಭಕ್ತ ಕುಟುಂಬ, ಇನ್ನೊಂದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ. ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಅತ್ಯುತ್ತಮವಾದ ಇನ್ನೊಂದು ವರ್ಡ್ ಯಾವ್ತರ, ಇಲ್ಲಮ್ ಅಂತ. ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂದ್ರೆ ಏನು? ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂದ್ರೆ ಇಲ್ಲಿ ಪುರುಷರು ಪ್ರಧಾನವಾಗಿರ್ತಾರ. ತಂದೆ ಅಥವಾ ಕುಟುಂಬದ ಹಿರಿಯ ಮಗ ಕುಟುಂಬದ ಎಲ್ಲ ಹೊಣೆಗಾರಿಕೆಯನ್ನ ಅಥವಾ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇರ್ತಾನ. ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ ಕೇರಳದ ನಂಬೂದರಿ, ಛೋಟಾ, ನಾಗ್ಪುರದ ಮುಂಡಾ, ಆಸಾಮದ ಅಂಗಾಮಿ ಮುಂತಾದ ಒಂದು ಉದಾಹರಣೆಗಳನ್ನ ಕೊಡ್ಬೋದು. ಇಲ್ಲೇ ಇಲ್ಲಮ್ ಅಂತ ಒಂದು ವರ್ಡ್ ಬರ್ತೈತಿ. ಇಲ್ಲಮ್ ಅಂದ್ರೆ ನಂಬೂದರಿ ಅವಿಭಕ್ತ ಕುಟುಂಬವನ್ನ ಇಲ್ಲಮ್ ಎಂದು ಕರೆಯುತ್ತಾರೆ. ನಂಬೂದರಿ ಅವಿಭಕ್ತ ಕುಟುಂಬವನ್ನ ಇಲ್ಲಮ್ ಎಂದು ಕರೆಯುತ್ತಾರೆ. ಇಲ್ಲಮ್ ಎಂದರೆ ಏನು ಅಂತ ಕ್ವಶನ್ ಬರ್ತೈತಿ, ಟೂ ಮಾರ್ಕ್ಸ್ ಕ್ವಶನ್ ಬರ್ತೈತಿ. ನಂಬೂದರಿ ಅಂತಂದ್ರೆ ಇನ್ನೂ ಒಂದು ವರ್ಡ್ ತಗೋ, ಕೇರಳದ ನಂಬೂದರಿ ಅವಿಭಕ್ತ ಕುಟುಂಬ, ಯಾವ ಕುಟುಂಬದು, ಪಿತೃಪ್ರಧಾನ ಅಂತ ಒಂದು ವರ್ಡ್ ತಗೊಳ್ರಿ. ನಂಬೂದರಿ
ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ಇಲ್ಲಂ ಎಂದು ಕರೆಯುತ್ತಾರೆ. ಇಲ್ಲಂ ಎಂದರೆ ಏನು ಅಂತ ಇಲ್ಲಿ ಏನಪ್ಪ ಅಂತಂದ್ರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂತಂದ್ರೆ ಸಾಮಾನ್ಯವಾಗಿ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನ ಅಧಿಕಾರವನ್ನ ಕುಟುಂಬದ ಪುರುಷರೇ ನೋಡಿಕೊಳ್ಳುತ್ತಾ ಇರ್ತಾರೆ. ಇದು ಪುರುಷ ಪ್ರಧಾನ ಕುಟುಂಬ. ತಂದೆಯಿಂದ ಮಗನಿಗೆ ಅಧಿಕಾರ, ಹಿರಿಯ ಮಗನಿಗೆ ಅಧಿಕಾರ ಹಸ್ತಾಂತರಗೊಳ್ಳುತ್ತಾ ಇರುತ್ತೆ ಸಾಮಾನ್ಯವಾಗಿ. ನೆಕ್ಸ್ಟ್ ಬರೋದೆ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ. ಮಾತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಅಂದ್ರೆ ಇಲ್ಲಿ ಸ್ತ್ರೀಯರು ಸಾಮಾನ್ಯವಾಗಿ ಕುಟುಂಬದ ಮುಖ್ಯಸ್ಥರಾಗಿರ್ತಾರೆ. ಕುಟುಂಬದ ಆಸ್ತಿಯ ಉತ್ತರಾಧಿಕಾರ ಹೊಣೆಗಾರಿಕೆ ತಾಯಿಯಿಂದ ಹೆಣ್ಣು ಮಕ್ಕಳಿಗೆ ಹಸ್ತಾಂತರಗೊಳ್ಳುತ್ತಾ ಇರ್ತೈತಿ. ಇಲ್ಲೇ ಉದಾಹರಣೆ ಕೊಡಬೇಕಪ್ಪ ಅಂತಂದ್ರೆ ತರವಾಡು ಕೇರಳದ ನಾಯರ್ ಜಾತ್ರೆಯ ಮಾತೃವಂಶೀಯ ಅವಿಭಕ್ತ ಕುಟುಂಬವನ್ನ ತರವಾಡು ಎಂದು ಕರೆಯುತ್ತಾರೆ. ತರವಾಡು ಎಂದರೇನು? ಎಲ್ಲರ ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತಿರ್ತಾರೆ. ಇಲ್ಲಂ ಎಂದರೇನು ಅಂತ ನಂಬುವುದರಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನ ಏನಂತ ಕರೀತಾರ? ಇಲ್ಲಂ ಎಂದು ಕರೀತಾರ. ತರವಾಡು ಎಂದರೆ ಕೇರಳದ ನಾಯರ್ ಜಾತಿಯ ಮಾತೃವಂಶೀಯ ಅವಿಭಕ್ತ ಕುಟುಂಬವನ್ನ ತರವಾಡು ಎಂದು ಕರೀತಾರ. ಇವೆರಡು ಕ್ವಶನ್ ಸರಿಯಾಗಿ ನೋಡ್ಕೊಳ್ಳಿ. ತರವಾಡು ಅಂದ್ರೇನು, ಇಲ್ಲಂ ಎಂದ್ರೇನು, ಇವನ್ನ ಸರಿಯಾಗಿ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಇದನ್ನ ಮೇಲಿನ ಮೇಲೆ ಕ್ವಶನ್ ಕೇಳಿದಾರ, ಇಲ್ಲಂ ಅಂದ್ರೇನು ಅಂತ. 2015 ಅಲ್ಲಿ ಇಲ್ಲಂ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೂಡ ಕೇಳ್ಯಾರ. ಇದೇ ರೀತಿ ಬರ್ಕೊಂಡಬೇಕು, ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಅಥವಾ ತಂದೆ ಅಥವಾ ಹಿರಿಯ ಮಗನಿದ್ದ ಮಗನ ಕುಟುಂಬದ ಅಧಿಕಾರವನ್ನ ಆಸ್ತಿಯ ಜವಾಬ್ದಾರಿಯನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾನ. ಉದಾಹರಣೆಗೆ ಕೇರಳದ ನಂಬೂದರಿ, ಛೋಟಾ ನಾಗ್ಪುರದ ಮುಂಡರು, ಅಸ್ಸಾಮಿನ ಅಂಗಮಿ, ನಾಗರು ಮುಂತಾದ ಆದಿವಾಸಿಗಳನ್ನು ನಾವು ಇಲ್ಲಿ ಹೆಸರಿಸಬಹುದು. ಕೇರಳದ ನಂಬೂದರಿ ಬ್ರಾಹ್ಮಣ ಕುಟುಂಬವನ್ನ ಇಲ್ಲಂ ಎಂದು ಕರೀತಾರ. ಅಂದ್ರೆ ಇದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ. ಸಾಮಾನ್ಯವಾಗಿ ಪುರುಷರು ಉತ್ತರಾಧಿಕಾರ ತಂದೆಯಿಂದ ಗಂಡು ಮಕ್ಕಳಿಗೆ ಹಸ್ತಾಂತರಗೊಳ್ತಾ ಇರ್ತವೆ. ಕುಟುಂಬದ ಮುಖ್ಯಸ್ಥ ಅಧಿಕಾರ ಎಲ್ಲ ಪುರುಷರದೇ ಆಗಿರ್ತೈತಿ. ಕುಟುಂಬಕ್ಕ ಒಂದು ಹೆಸರು ಇರ್ತೈತಿ, ತಂದೆಯ ಹೆಸರು ಬರ್ತೈತಿ. ಮಗನ ನಂತರ ಮಗನ ಮಧ್ಯ ತಂದೆ ಹೆಸರು ಹೇಳ್ತಾರ, ತಾಯಿ ಹೆಸರು ಇರುದಿಲ್ಲ. ಇಲ್ಲಮ್ಮ ಹಿರಿಯ ಪುರುಷ ಅಥವಾ ಹಿರಿಯ ಮಕ್ಕಳಿಗೆ ಅಧಿಕಾರ ಇರ್ತೈತಿ. ಸಾಮಾನ್ಯವಾಗಿ ಆಸ್ತಿಯ ಒಡೆತನ ಪುರುಷರಿಗೆ ಕುಟುಂಬದ ಹೆಸರಲ್ಲೇ ಇರ್ತೈತಿ. ಕುಟುಂಬದ ಆಸ್ತಿ ಸಾಮೂಹಿಕವಾಗಿರ್ತೈತಿ. ಇದು ಆಸ್ತಿಯನ್ನ ವಿಭಜನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಷ್ಟ ಇಂಪಾರ್ಟೆಂಟ್ ಪಾಯಿಂಟ್ ಹಾಕೊಂಡು ನೀವು ಇಲ್ಲಮ್ಮದ ಬಗ್ಗೆ ಟಿಪ್ಪಣಿ ಬರಿಬಹುದು. ಅದೇ ರೀತಿ ತರವಾಡಿನ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಮಾರ್ಚ್ 17 ಕೇಳ್ಯಾರ. ಮಾರ್ಚ್ 17 ಕುಟುಂಬದ ಮುಖ್ಯಸ್ಥ ತಾಯಿಯಾಗಿದ್ದು ಕುಟುಂಬದ ಅಧಿಕಾರ ಮತ್ತು ಆಸ್ತಿ ಅವಳಿಗೆ ಸೇರಿ ಎಲ್ಲಾ ಜವಾಬ್ದಾರಿ ಸ್ತ್ರೀಯರದೇ ಇರ್ತೈತಿ. ಮಾತೃವಂಶೀಯ ಅವಿಭಕ್ತ ಕುಟುಂಬ. ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ ಗ್ಯಾರೋ, ಖಾಸಿ, ನಾಯರ್, ಗೊಂಡ ಮುಂತಾದ ಜನಾಂಗಗಳಲ್ಲಿ ಇಂದಿಗೂ ಕೂಡ ಕಂಡು ಬರ್ತೈತಿ. ಕೇರಳದ ನಾಯರ್ ತರವಾಡಿನ ನಾಯರ್ ಕುಟುಂಬಕ್ಕೆ ಮಾತೃವಂಶೀಯ ಕುಟುಂಬಕ್ಕೆ ತರವಾಡು ಅಂತ ಕರೀತಾರೆ. ತರವಾಡಿನೊಳಗೆ ಸಾಮಾನ್ಯವಾಗಿ ಮುಖ್ಯಸ್ಥರು ಯಾರಾಗಿರ್ತಾರೆ? ಕುಟುಂಬದ ತಾಯಿ ಸ್ತ್ರೀ. ಹಿರಿಯ ಸ್ತ್ರೀ ಹಿರಿಯ ಮಗಳಿಗೆ ಅಧಿಕಾರವನ್ನು ಹಸ್ತಾಂತರಿಸಿರ್ತಾರೆ. ಕುಟುಂಬದ ಹೆಸರು ಏನಿರ್ತೈತಿಪ್ಪ ಅಂತಂದ್ರೆ ತಾಯಿಯ ಒಂದು ವಂಶಾವಳಿ, ತಾಯಿಯ ಹೆಸರು, ನಮ್ಮ ಹೆಸರು, ನಮ್ಮ ತಂದೆ ಹೆಸರು, ಒಂದು ಸರ್ನೇಮ್ ಬರುತ್ತೆ. ಅಲ್ಲಿ ಹಂಗೆ ಬರೋದಿಲ್ಲ, ಮಕ್ಕಳ ಮುಂದೆ ತಾಯಿ ಹೆಸರು ಬರ್ತಾ ಇರುತ್ತೆ. ಆಸ್ತಿ ಹಕ್ಕು ಸ್ತ್ರೀಯರದ್ದೇ ಇರ್ತೈತಿ. ತಾಯಿಯಿಂದ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಸ್ತಾಂತರಗೊಳ್ತಾ ಇರುತ್ತೆ. ಹಿರಿಯ ಮಗಳಿಗೆ ಅವಳು ಕುಟುಂಬದ ಆಸ್ತಿ ಅವಿಭಜನೆ ಆಗಿರ್ತೈತಿ. ಅದನ್ನ ವಿಭಜನೆ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲರಿಗೂ ಕುಟುಂಬದ ಆಸ್ತಿಯ ಮೇಲೆ ಹಕ್ಕು ಇರ್ತೈತಿ, ಆದ್ರೆ ಅದನ್ನು ವಿಭಜನೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಕರ್ಣವನ್ನಂತ
ಮಾತೃವಂಶೀಯ ಕುಟುಂಬದ ಆಸ್ತಿಯ ಉಸ್ತುವಾರಿಯನ್ನು ನೋಡಿಕೊಳ್ಳುವ ಹಿರಿಯ ಸಹೋದರನಿಗೆ ಕರ್ಣವನ್ ಅಂತ ಕರೀತಾರೆ. ಕರ್ಣವನ್ ಅಂದರೆ ಯಾರು? ಕೇರಳದ ನಾಯರ್, ಮಾತೃವಂಶೀಯ ಕುಟುಂಬದ ಆಸ್ತಿಯ ಉಸ್ತುವಾರಿಯನ್ನ ನೋಡಿಕೊಳ್ಳುವ ಹಿರಿಯ ಸಹೋದರ ಅಂದ್ರೆ ಆ ಒಂದು ಕುಟುಂಬದ ಮುಖ್ಯಸ್ಥಳ ಸಹೋದರ, ಹಿರಿಯ ಸಹೋದರನಿಗೆ ಕರ್ಣವನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಕುಟುಂಬದ ಅಧಿಕಾರವನ್ನು ಅವನು ಸ್ವಲ್ಪ ವ್ಯವಹಾರಗಳನ್ನ ನೋಡ್ಕೊಂತ ಹೋಗ್ತಾ ಇರ್ತಾನ. ನೆಕ್ಸ್ಟ್ ಈಗ ಕರ್ಣವನ್ ಅಂದರೆ ಯಾರು ಅಂತ ಆಯ್ತು. ನೆಕ್ಸ್ಟ್ ತವಳಿ, ತವಳಿ ಅಂದ್ರೆ ಏನು ಅಂತ ಕೂಡ ಕೇಳ್ತಾ ಇರ್ತಾರೆ. ತರವಾಡಿಗೂ ವಿಭಜನೆಗೊಂಡ ತರವಾಡಿನೊಳಗೆ ಇತ್ತೀಚಿನೊಳಗೆ ಒಂದ್ ಸ್ವಲ್ಪ ವಿಭಜನೆ ಕೊಳ್ತಾ ಇದ್ದಾರ. ಇತ್ತೀಚಿನ ಕಾಲದೊಳಗೆ ಒಂದು ಭಾಗಕ್ಕೆ ತವಳಿ ಅಂತ ಕರೀತಾರ. ಸ್ತ್ರೀ ಸದಸ್ಯ ಆಗಿರ್ತಾಳ, ಆಕೆಯ ಮಕ್ಕಳು ಇನ್ನಿತರ ಮಾತೃ ಪ್ರಧಾನ ವಿಭಕ್ತ ಕುಟುಂಬದ ಸದಸ್ಯರೆಲ್ಲ ಸಾಮೂಹಿಕವಾಗಿರ್ತಾರ. ಒಂದು ವಿಭಜನೆಗೊಂಡಂತಹ ಒಂದು ಭಾಗಕ್ಕೆ ತವಳಿ ಅಂತ ಕರೀತಾರ. ತರವಾಡಿನ ವಿಭಜನೆಗೊಂಡ ಭಾಗಕ್ಕೆ ತವಳಿ ಅಂತ ಕರೀತಾರಂತ ನೋಡ್ಕೋಬಹುದು. ಹಾಗೆ ತರವಾಡುವಿನ ಪರಿವರ್ತನೆಗಳು ಇತ್ತೀಚಿನ ಕಾಲದೊಳಗ ಸಾಂಪ್ರದಾಯಿಕ ಕಾಲದಲ್ಲಿ ಇದ್ದಂತಹ ಒಂದು ಲಕ್ಷಣಗಳಲ್ಲಿ ತರವಾಡು ಈಗ ಚೇಂಜ್ ಆಗಿದೆ, ಬದಲಾವಣೆ ಆಗ್ತಾ ಇದ್ದಾವೆ. ಯಾವುದಪ್ಪ ಅಂತಂದ್ರೆ ಕುಟುಂಬದ ಹಿರಿಯ ಸದಸ್ಯರಲ್ಲಿಯೂ ಕೂಡ ಸಮಪಾಲು ಪಡಿತಾ ಇದ್ದಾರೆ ತರವಾಡಿನ ಆಸ್ತಿಯೊಳಗ. ಕರ್ಣವರ್ಣನ ಅಧಿಕಾರ ಸೀಮಿತಗೊಂಡಿದೆ. ಪ್ರಾರಂಭದೊಳಗ ಮಾತೃವಂಶೀಯ ಒಂದು ಪ್ರಾಚೀನ ಕಾಲದೊಳಗೆ ಏನಿತ್ತು ಅಧಿಕಾರ, ಒಂದು ಪರಮಾಧಿಕಾರ ಇತ್ತು, ಈಗ ಸೀಮಿತಗೊಂಡಿದೆ. ಅದೇ ರೀತಿ ತರವಾಡಿನ ಸದಸ್ಯರು ಕುಟುಂಬದ ಹೊರಗೆ ಜೀವಿಸ್ತಾ ಇದ್ರೂ ಕೂಡ ಅವರ ಜೀವನೋಪಾಯಕ್ಕೆ ದಹನ ಸಹಾಯವನ್ನು ಪಡೆಯಲಿಕ್ಕೆ ಅವರು ಅರ್ಹತೆಯನ್ನ ಹೊಂದಿದ್ದಾರೆ. ತವಳಿ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಮಾತೃ ಪ್ರಧಾನ ಮಾತೃಪ್ರಧಾನ ವಿಭಜನೆಗೊಂಡಂತಹ ಮಾತೃಪ್ರಧಾನ ಭಾಗಕ್ಕೆ ಅದು ರಕ್ತ ಸಂಬಂಧಿಗಳ ಒಂದು ಸಮೂಹ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ನಾಯರ್ ವಿವಾಹ ಹೆಚ್ಚು ಶಾಶ್ವತ ಸ್ವರೂಪ ಪಡೆದುಕೊಂಡಿದೆ. ಈಗ ಶಾಸನ ಪ್ರಭಾವದಿಂದ ವಿಧವೆಯರಿಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಆಸ್ತಿಯ ಭಾಗದಲ್ಲಿ ಹಕ್ಕು ಇದೆ. ಇಷ್ಟು ತರವಾಡಿನಲ್ಲಿ ಇತ್ತೀಚಿನ ಕಾಲದಲ್ಲಿ ಪರಿವರ್ತನೆಗೊಂಡಂತಹ ಒಂದು ಅಂಶಗಳು ಅಂತ ಹೇಳ್ಬೋದು. ಇದೇ ಏನಪ್ಪಾ ಅಂತಂದ್ರೆ ಅವಿಭಕ್ತ ಕುಟುಂಬದ ಪ್ರಕಾರಗಳು ಅಂತ. ನೆಕ್ಸ್ಟ್ ಟಾಪಿಕ್ ಏನ್ ಬರ್ತೈತಿ ನೋಡೋಣ. ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ನರಸಿಂಗನವರ ಅವಿಭಕ್ತ ಕುಟುಂಬ. ಇದು ಒಂದು ಟಿಪ್ಪಣಿನ ಮೇಲಿನ ಮೇಲೆ ಕೇಳ್ತಾರ. ನರಸಿಂಗನವರ ಅವಿಭಕ್ತ ಕುಟುಂಬ ಎಲ್ಲಿದೆಪ್ಪ ಅಂತಂದ್ರೆ ಇದು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಲೋಕೂರ್ ಅನ್ನುವಂತಹ ಗ್ರಾಮದಲ್ಲಿ ನರಸಿಂಗನವರ ಒಂದು ಅವಿಭಕ್ತ ಕುಟುಂಬವನ್ನು ನಾವು ಕಾಣ್ತೀವಿ. ಇದು ಜಂಬೂ ಕುಟುಂಬ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಬೃಹತ್ ಗಾತ್ರದ ಒಂದು ಅವಿಭಕ್ತ ಕುಟುಂಬ. ಆಧುನಿಕ ಕಾಲದಲ್ಲಿಯೂ ಕೂಡ 2006 ಸದಸ್ಯರನ್ನ ಇಲ್ಲಿ ಈ ಅವಿಭಕ್ತ ಕುಟುಂಬ ಒಳಗೊಂಡಿದೆ. ಈ ಅವಿಭಕ್ತ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳು ಇದಾವಪ್ಪ ಅಂತಂದ್ರೆ 5 ತಲೆಮಾರುಗಳ ಒಂದು ಸಮಾವೇಶವನ್ನ ನಾವು ಕಾಣ್ತೀವಿ. 5 ತಲೆಮಾರುಗಳು, ತಂದಿ ಮಕ್ಕಳು, ಮೊಮ್ಮಕ್ಕಳು, ಗಿರ್ಮೊಮ್ಮಕ್ಕಳು, ಅವ್ರ ಮಕ್ಕಳು, ಹೀಗೆ 5 ತಲೆಮಾರುಗಳ ಒಂದು ಸಮಾವೇಶ, ಪೀಳಿಗೆಗಳ ಸಮಾವೇಶವನ್ನ ನಾವಿಲ್ಲಿ ಕಾಣ್ತೀವಿ. ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಯಾರಪ್ಪ ಅಂತಂದ್ರೆ ಭೀಮಣ್ಣ, ಜೀನಪ್ಪ, ನರಸಿಂಗನವರ್ ಇವರು ಕುಟುಂಬದ ಮುಖ್ಯಸ್ಥರು ಅಂತ. ನರಸಿಂಗನವರಿಗೆ ಈಗ ಎಷ್ಟು ವರ್ಷಪ್ಪ ಅಂತಂದ್ರೆ ಸಾಮಾನ್ಯವಾಗಿ 72 ವರ್ಷ ಅಥವಾ 70 ಇದು ಪುಸ್ತಕ ಹಿಂದೆ ಬರೆದಿದ್ರು ಅಂದ್ರೆ ಈಗ 72-74 ವರ್ಷ ನಡೀತಾ ಇದೆ. ಸುಮಾರು 30-32 ವರ್ಷದಿಂದ ಇವರು ಗಜ ಗಾತ್ರದ ಅಂದ್ರೆ ಜಂಬೂ ಗಾತ್ರದ ಕುಟುಂಬದ ಎಲ್ಲಾ ಖರ್ಚು ವೆಚ್ಚಗಳನ್ನ ನಿರ್ವಹಿಸಿಕೊಂಡು ಬಂದಿದ್ದಾರೆ. 6 ಜನರನ್ನ ಹೊಂದಿದಂತಹ
ಒಂದು ಬೃಹತ್ ಗಾತ್ರದ ಆಧುನಿಕ ಕಾಲದ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನರಸಿಂಗನವರು ಕುಟುಂಬದ ಎಲ್ಲಾ ಜವಾಬ್ದಾರಿಯನ್ನು 30-35 ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಇವರು ಒಂದು ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರ ಕುಟುಂಬದ ಎಲ್ಲ ಸದಸ್ಯರ ವಿಶ್ವಾಸವನ್ನು ಪಡೆದುಕೊಂಡು ಕಾರ್ಯವನ್ನು ನಿರ್ವಹಿಸಿಕೊಂಡಾ ಇದ್ದಾರೆ. ಇವರ ಪ್ರಮುಖ ಉದ್ಯೋಗ ಏನಪ್ಪ, ಕುಟುಂಬದ ಪ್ರಮುಖ ಉದ್ಯೋಗ ಏನಪ್ಪ ಅಂತಂದ್ರೆ ಕೃಷಿ. ಇವರ ಪ್ರಮುಖ ಉದ್ಯೋಗ ಒಕ್ಕಲುತನ ಅಂತ ಹೇಳ್ತೀವಲ್ಲ, ಒಕ್ಕಲುತನ ಇವರ ಒಂದು ಪ್ರಮುಖ ಉದ್ಯೋಗ. ಸಾಮಾನ್ಯವಾಗಿ ಇಷ್ಟು ಗಜಗಾತ್ರದ ಅಥವಾ ಬೃಹತ್ ಗಾತ್ರದ ಜಂಬೂ ಕುಟುಂಬಕ್ಕೆ ಎಷ್ಟು ಭೂಮಿ ಇರಬಹುದು? 270 ಎಕರೆ ಭೂಮಿ ಇದೆ. ಆ ಭೂಮಿ ಸಾಮಾನ್ಯವಾಗಿ ವಾರ್ಷಿಕವಾಗಿ 6-12 ಲಕ್ಷದವರೆಗೂ ಆದಾಯ ಬರ್ತಾ ಇರುತ್ತೆ ಪ್ರತಿ ವರ್ಷ. ಈ ಒಂದು ಕೃಷಿಯಿಂದ 6-12 ಲಕ್ಷದವರೆಗೂ ಆದಾಯ ಬರ್ತಾ ಇದೆ. ಖರ್ಚು ಎಷ್ಟಾಗತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ 10 ಲಕ್ಷ ರೂಗಳನ್ನ ಕೂಲಿಕಾರರು ಮತ್ತು ಕೃಷಿ ಸಲಕರಣೆಗಳನ್ನು ಕೊಳ್ಳಲಿಕ್ಕೆ ನಿಯೋಗಿಸ್ತಾ ಇದ್ದಾರೆ. ಕುಟುಂಬಕ್ಕೆ ಬೇಕಾದಂತಹ ಹಣ್ಣು ಹಂಪಲ ತರಕಾರಿ ಹಾಲು ತಮ್ಮ ಸ್ವಂತ ದುಡಿಮೆಯಿಂದಲೇ ಸಂಪಾದಿಸಿಕೊಳ್ತಾ ಇದ್ದಾರೆ. ಹಾಗೆ ಇನ್ನಿತರ ದಿನಬಳಕೆಯ ವಸ್ತುಗಳು, ಬಟ್ಟೆ, ಔಷಧಿ, ಸೋಪು, ಟೀ ಸೊಪ್ಪಿಗಾಗಿ ಮಾತ್ರ ಅವರು ಖರ್ಚು ಮಾಡ್ತಾರೆ. ತಮ್ಮ ತರಕಾರಿಗಳನ್ನ ತಾವೇ ಬೆಳೀತಾ ಇದ್ದಾರೆ. ತಮ್ಮ ಹಣ್ಣು ಹಂಪಲ ತರಕಾರಿ ಆಮೇಲೆ ಆಹಾರ ಧಾನ್ಯಗಳನ್ನ ತಮ್ಮ ಹೊಲದಲ್ಲೇ ಬೆಳೀತಾ ಇದ್ದಾರೆ. ಈ ಒಂದು ಔಷಧಿ, ಬಟ್ಟೆ, ಸೋಪು, ಟೀ ಸೋಪಿಗಾಗಿ ಮಾತ್ರ ಅವರು ಖರ್ಚು ಮಾಡ್ತಾ ಇದ್ದಾರೆ ಮತ್ತು ಸ್ವಂತ ತಾವೇ ದುಡಿತಾ ಇದ್ದಾರೆ ಹೊಲದಲ್ಲಿ. ಸಾಮಾನ್ಯವಾಗಿ ಕೆಲವೊಮ್ಮೆ ಸಂಕಷ್ಟ ಬರ್ತೈತಿ, ಬರಗಾಲ ಬಿದ್ದಾಗ ಸಹಜವಾಗಿ ಎಲ್ಲರಿಗೂ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಬರ್ತಾ ಇರ್ತವೆ. ಪರಸ್ಪರ ನೆರವು ನೀಡುವುದರ ಮೂಲಕ ನರಸಿಂಗನವರು ಪ್ರತಿಯೊಂದು ಹಣಕಾಸಿನ ದಾಖಲಾತಿಗಳನ್ನ ಕಾಪಾಡಿಕೊಂಡು ಮಿತವ್ಯಯದಿಂದ ಅವರು ಎಲ್ಲರ ಒಂದು ಎಲ್ಲ ಸದಸ್ಯರ ಬೇಕು ಬೇಡಗಳ ಈಡೇರಿಸಿಕೊಂಡು ಬಂದಿದ್ದಾರೆ ದಾಖಲೆ ಸಮೇತ. ಕುಟುಂಬದೊಳಗೆ ಹೆಂಗ ವಿವಾಹಗಳನ್ನ ನೆರವೇರಿಸ್ತಾರಪ್ಪ ಅಷ್ಟು ಬೃಹತ್ ಗಾತ್ರದ ಅಂತಂದ್ರ, ಪ್ರತಿ ವರ್ಷ 8 ಅಥವಾ 10 ವರ್ಷಗಳಿಗೊಮ್ಮೆ ಅವರು ವಿವಾಹ ಸಮಾರಂಭವನ್ನ ಮಾಡ್ತಾರ. ಸಾಮಾನ್ಯವಾಗಿ ಒಟ್ಟಿಗೆ ಸಾಮೂಹಿಕ ವಿವಾಹವನ್ನ ಮಾಡ್ತಾರ. ಆ ಕುಟುಂಬದಲ್ಲಿ ಈ ಒಂದು ಮನರಂಜನಾ ಕಾರ್ಯ ಏನಪ್ಪ ಅಂತಂದ್ರೆ ಈ ಒಂದು ವಿವಾಹ ಅಂತ ಕೂಡ ಹೇಳ್ಬೋದು. ಆಮೇಲೆ ಮನೆಯಿಗೆ ಒಂದು ಟಿವಿ ಇದೆ. ಏಕೈಕ ಮನರಂಜನೆಯ ಸಾಧನ ಅಂದ್ರೆ ಒಂದು ಟಿವಿ ಇದೆ. ಆ ಟಿವಿಗಳ ಮೂಲಕ ಅವರು ಮನರಂಜನೆಯನ್ನ ಪಡಿತಾ ಇರ್ತಾರ. ಇಲ್ಲಿ ನಂದು ನಿಂದು ಅನ್ನುವಂತಹ ಒಂದು ಭಾವನೆ ಇಲ್ಲ, ಐಕ್ಯತಾ ಮನೋಭಾವನೆ ಇದೆ. ಎಲ್ಲರೂ ಒಬ್ಬನಿಗಾಗಿ, ಒಬ್ಬರು ಎಲ್ಲರಿಗಾಗಿ ಅನ್ನುವಂತಹ ಮನೋಭಾವದಿಂದ, ಐಕ್ಯತಾ ಮನೋಭಾವದಿಂದ ಇಂದಿನ ಆಧುನಿಕ ಕಾಲದ ನಿದರ್ಶನ ಅಂತ ಹೇಳ್ಬೋದು. ಯಾಕಂದ್ರ ಮದುವೆಯಾದ ಒಂದ್ 2-3 ವರ್ಷಕ್ಕ ವಿಭಜನೆಗೊಳ್ಳುವಂತಹ ಕುಟುಂಬವನ್ನು ನೋಡ್ತಾ ಇದೀವಿ. ಆದ್ರೂ ಕೂಡ 5 ತಲೆಮಾರಿನವರು ಆಧುನಿಕ ಕಾಲದೊಳಗೆ, ಅದೂ ನಮ್ಮ ಜಿಲ್ಲೆಯೊಳಗೆ ಧಾರವಾಡ ಜಿಲ್ಲೆಯೊಳಗೆ ಒಂದು ಜಂಬೂ ಕುಟುಂಬ ಅಥವಾ ಆನೆಗಾತ್ರದ ಕುಟುಂಬವನ್ನು ಹೊಂದಿ ಜೀವಿಸ್ತಾ ಇದ್ದಾರಂದ್ರೆ ನಮ್ಮ ಪ್ರಾಚೀನ ಕಾಲದ ಎಲ್ಲಾ ಲಕ್ಷಣಗಳನ್ನು ನೋಡ್ಬೇಕಂದ್ರೆ ನಾವು ಒಂದ್ಸರಿ ಲೋಕೂರಿಗೆ ಹೋಗ್ಬೇಕು. ಆ ಲೋಕೂರಿನ ಒಂದು ಕುಟುಂಬವನ್ನು ನೋಡಿದ್ರೆ ನಮ್ಮ ಅವಿಭಕ್ತ ಕುಟುಂಬದ ಎಲ್ಲಾ ರೀತಿಯ ಒಂದು ಪರಿಕಲ್ಪನೆಯನ್ನು ಕಣ್ಣಾರೆ ನೋಡಿದ ಹಾಗೆ ಆಗ್ತಾ ಇರುತ್ತೆ. ಆದ್ರೂ ಕೂಡ ಇನ್ನು ಹಳ್ಳಿಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರಿನವರು 2 ತಲೆಮಾರಿನವರು ಕೂಡಿ ಇರೋದನ್ನ ನಾವು ನೋಡ್ತೀವಿ. ಸಂಯುಕ್ತ ಕುಟುಂಬಗಳನ್ನು ಕೂಡ ಇಂದಿನ ಆಧುನಿಕ ಕಾಲದಲ್ಲಿ ನೋಡ್ತಾ ಇದೀವಿ ಅಂತ. ಇಷ್ಟು ನರಸಿಂಗನವರ ಅವಿಭಕ್ತ ಕುಟುಂಬದ ಒಂದು ಟಿಪ್ಪಣಿ ಬರೀರಿ ಅಂತ ಕ್ವಶನ್ ಕೇಳ್ತಾರೆ. ನರಸಿಂಗನವರು ಭೀಮಣ್ಣ ಜೀನಪ್ಪ ನರಸಿಂಗನವರು ಇವರ ಕುಟುಂಬದ ಮುಖ್ಯಸ್ಥನ ಹೆಸರು. ಒಂದು ಮುಖ್ಯಾಂಶಗಳನ್ನ ಹೇಳ್ತೀನಿ. ಇಲ್ಲಿ ಸಾಮಾನ್ಯವಾಗಿ 206ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಕರ್ನಾಟಕದ ಧಾರವಾಡ ಜಿಲ್ಲೆಯ ಲೋಕೂರು ಹಳ್ಳಿ. ಇಲ್ಲಿ ನಾವು ಆನೆಗಾತ್ರದ ಗಜಗಾತ್ರದ ಕುಟುಂಬವನ್ನು ನೋಡ್ತೀವಿ. ಇಲ್ಲಿ 5 ತಲೆಮಾರುಗಳ ಪೀಳಿಗೆಗಳ ಜನರನ್ನು ಕಾಣ್ತೀವಿ. ಪ್ರಮುಖ ಉದ್ಯೋಗ ಏನಪ್ಪ ಅಂತಂದ್ರೆ ಕೃಷಿ. ಈ ಕುಟುಂಬ ಸುಮಾರು 270 ಎಕರೆ ಭೂಮಿಯನ್ನು ಹೊಂದಿದೆ ಅಂತ ನಾವು ಮುಖ್ಯಾಂಶಗಳನ್ನ ನೋಡ್ಬೋದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಬರೋದೇ ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಅಂತ. ಅವಿಭಕ್ತ ಕುಟುಂಬದ ಅನುಕೂಲತೆಗಳೇನು ಹಾಗೂ ಅನಾನುಕೂಲತೆಗಳೇನು ಅನ್ನೋದ್ರ ಬಗ್ಗೆ ನಾವು
ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಅಂತಂದ್ರೆ ಆರ್ಥಿಕ ಅನುಕೂಲತೆ ಅಂತ ಹೇಳಬಹುದಲ್ಲ ನಾವು ಫಸ್ಟ್ ಪಾಯಿಂಟ್ ಆರ್ಥಿಕ ಅನುಕೂಲತೆ ನಾವು ಸಾಮಾನ್ಯವಾಗಿ ಆಧುನಿಕ ಕಾಲದೊಳಗೆ ಆಸ್ತಿ ತುಂಡು ತುಂಡು ಭೂಮಿಗಳ ವಿಭಜನೆಗೊಳ್ತಾ ಇದೆ ಸಣ್ಣ ಸಣ್ಣ ಹಿಡುವಳಿಗಳು ಅಂತಾರೆ ತುಂಡು ತುಂಡು ಭೂಮಿಗಳು ಆದರೆ ಅವಿಭಕ್ತ ಕುಟುಂಬದಲ್ಲಿ ಸಾಮೂಹಿಕ ಆಸ್ತಿ ಇರೋದ್ರಿಂದ ಅಲ್ಲಿ ಸಣ್ಣ ಸಣ್ಣ ಹಿಡುವಳಿಗಳಾಗುವುದನ್ನು ತಪ್ಪಿಸ್ತಾ ಇದೆ ಪ್ರತಿಯೊಬ್ಬ ಸದಸ್ಯರು ದುಡಿಮೆ ಮತ್ತು ಸಹಕಾರದಿಂದ ಆರ್ಥಿಕ ಚಟುವಟಿಕೆಗಳನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಬಹುದು ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆ ಕೂಡ ಇದು ಅನುಕೂಲ ಆಗಿದೆ ಅಂತ ಹೇಳಬಹುದು ನೆಕ್ಸ್ಟ್ ಸದಸ್ಯರ ಸಂರಕ್ಷಣೆ ಅಂತ ಸಹಜ ಅಲ್ವಾ ಆರ್ಥಿಕ ಅನುಕೂಲತೆ ಕುಟುಂಬದ ಮುಖ್ಯಸ್ಥ ಎಲ್ಲ ಸದಸ್ಯರ ಆರ್ಥಿಕ ಅವಶ್ಯಕತೆಗಳನ್ನು ಬೇಕು ಬೇಡಗಳನ್ನು ಈಡೇರಿಸ್ತಾ ಇರ್ತಾನೆ ಒಂದು ನಿಯಂತ್ರಣ ಇರ್ತೈತಿ ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ನಿಯಂತ್ರಣ ಇರ್ತೈತಿ ಎಲ್ಲರೂ ಕೆಲಸ ಮಾಡೋದರಿಂದ ಸಾಮೂಹಿಕವಾಗಿ ಎಲ್ಲರೂ ದುಡಿದ ದುಡಿಮೆಯ ಪ್ರತಿಫಲ ಏನಾಗಿರ್ತೈತಿ ಒಂದು ಖಜಾನೆಗೆ ಬರ್ತಾ ಇರುತ್ತೆ ಸದಸ್ಯ ಕುಟುಂಬದ ಮುಖ್ಯಸ್ಥ ಎಲ್ಲರ ಒಂದು ಅವಶ್ಯಕತೆಗಳನ್ನು ಮಿತವ್ಯದಿಂದ ಈಡೇರಿಸ್ತಾ ಇರ್ತಾನೆ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂತಹ ಮನೋಭಾವ ಇರ್ತೈತಿ ಯಾಕಂದ್ರೆ ಒಂದೊಂದ್ಸರಿ ಅವರಿಗೆ ಬರಗಾಲ ಬಿದ್ದು ಬಿಡುತ್ತೆ ಅದಕ್ಕೆ ಮುಂದಾಲೋಚನೆಯಿಂದ ಅವರು ಮಿತವ್ಯದಿಂದ ಜೀವನ ನಡೆಸ್ತಾ ಇರ್ತಾರೆ ಆರ್ಥಿಕ ಅನುಕೂಲತೆ ಇರುತ್ತೆ ಎಲ್ಲ ಆಸ್ತಿ ವಿಭಜನೆಗೊಳ್ಳೋದನ್ನು ಇದು ತಪ್ಪಿಸ್ತೈತಿ ಎರಡನೇದು ಸದಸ್ಯರ ಒಂದು ಸಂರಕ್ಷಣೆ ಅಂತ ಹೇಳ್ಬೋದು ಕುಟುಂಬದ ಅವಿಭಕ್ತ ಕುಟುಂಬ ಅಂತಂದ್ರೆ ಸಾಂಪ್ರದಾಯಿಕ ಕಾಲದಲ್ಲಿ ನಾವು ಹೇಳ್ಬೇಕಪ್ಪ ಅಂದ್ರೆ ವಿಮಾ ಪಾಲಿಸಿ ಹಾಗೆ ಜೀವನಕ್ಕೆ ರಕ್ಷಣೆಯನ್ನು ನೀಡ್ತಾ ಇದ್ವು ಈ ಕುಟುಂಬದಲ್ಲಿ ಪ್ರತಿಯೊಬ್ಬ ಸದಸ್ಯರ ಒಂದು ಸಂರಕ್ಷಣೆ ಆಗ್ತೈತಿ ಜನನ ಬಾಲ್ಯ ಯೌವನ ಪ್ರೌಢಾವಸ್ಥೆ ವೃದ್ಧಾಪ್ಯ ರೋಗ ರುಜಿನಿ ಸಾವು ಇನ್ನಿತರ ಸಂಕಷ್ಟಗಳಿಗೆಲ್ಲ ಅವಿಭಕ್ತ ಕುಟುಂಬ ನೆರವನ್ನ ನೀಡ್ತಾ ಇರ್ತೈತಿ ಅಂದ್ರೆ ವಿಧವೆಯರು ಮಕ್ಕಳು ಅನಾರೋಗ್ಯಕ್ಕೆ ಒಳಗಾದವ್ರಿಗೆ ರೋಗ ರುಜಿನಿ ಎಲ್ಲ ರೀತಿಯಲ್ಲಿ ಕೂಡ ಅವಿಭಕ್ತ ಕುಟುಂಬ ಸಂರಕ್ಷಣೆ ನೀಡ್ತಾ ಇದ್ದು ಹೀಗಾಗಿ ಅವಿಭಕ್ತ ಕುಟುಂಬವನ್ನ ಏನಂತ ವಿಮಾ ಪಾಲಿಸಿ ಹಾಗೆ ತನ್ನ ಸದಸ್ಯರಿಗೆ ಸಂರಕ್ಷಣೆಯನ್ನ ನೀಡುವಂತಹ ಒಂದು ಲೈಫ್ ಇನ್ಶೂರೆನ್ಸ್ ಹೆಂಗ್ ನಮ್ಮ ಜೀವನಕ್ಕೆ ಭದ್ರತೆ ನೀಡ್ತಾ ಇದೆ ಹಾಗೆ ಅವಿಭಕ್ತ ಕುಟುಂಬಗಳು ಜೀವನಕ್ಕೆ ಸಂರಕ್ಷಣೆಯನ್ನ ನೀಡ್ತಾ ಇದ್ದು ನೆಕ್ಸ್ಟ್ ಪಾಯಿಂಟ್ಸ್ ಮನರಂಜನೆ ಅವಿಭಕ್ತ ಕುಟುಂಬ ತನ್ನ ಸದಸ್ಯರಿಗೆ ಮನರಂಜನೆಯನ್ನು ದೊರಕಿಸಿಕೊಡ್ತಾವ ಎಲ್ಲರೂ ಕೂಡಿ ಒಟ್ಟಿಗೆ ಆಟ ಆಡ್ತಾರ ಊಟ ಮಾಡ್ತಾರ ಅಲ್ವಾ ಹರಟೆ ಹೊಡಿತಾರ ಜಾನಪದ ಸಾಹಿತ್ಯ ಅದೇ ರೀತಿ ಪೂಜಾ ವಿಧಾನಗಳು ಹಬ್ಬ ಹರಿದಿನ ಜಾತ್ರೆ ಉತ್ಸವ ಹೀಗಾಗಿ ಎಲ್ಲರಿಗೂ ಮನರಂಜನೆಯನ್ನು ಒದಗಿಸುವಂತಹ ಒಂದು ತಾಣ ಅವಿಭಕ್ತ ಕುಟುಂಬ ಆಗಿತ್ತು ಅಂತ ನಾವು ಹೇಳ್ಬೋದು ಇಲ್ಲಿ ಸಾಮಾನ್ಯವಾಗಿ ಐದು ತಲೆಮಾರನೂರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರನೂ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಮಕ್ಕಳ ಆಟ ಪಾಠ ಹಿರಿಯರ ಹಾಸ್ಯ ಹಾಡು ಕೇಳುವುದು ತಾವೇ ಸ್ವತಃ ಮನರಂಜನೆಯಲ್ಲಿ ಚರ್ಚೆ ಮಾಡುವುದು ಭಾಗವಹಿಸುವುದು ಈ ರೀತಿ ಮನರಂಜನೆ ಪಡಿತಾ ಇರ್ತಾರೆ ವಿವಾಹ ಸಮಾರಂಭಗಳು ಧಾರ್ಮಿಕ ಕಾರ್ಯಗಳಲ್ಲಿ ನೆಕ್ಸ್ಟ್ ಪಾಯಿಂಟ್ಸ್ ವ್ಯಕ್ತಿತ್ವ ವಿಕಸನ ಅಂತ ಅವಿಭಕ್ತ ಕುಟುಂಬ ತನ್ನ ಸದಸ್ಯರು ಕುಟುಂಬದ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಪ್ರೇರಣೆಯನ್ನ ನೀಡ್ತಾ ಇದೆ ವ್ಯಕ್ತಿತ್ವ ವಿಕಸನಗೊಳ್ತೈತಿ ಇಲ್ಲಿ ವ್ಯಕ್ತಿಗಳಲ್ಲಿ ಶಿಸ್ತು ತಾಳ್ಮೆ ಸಹನೆ ಸಹಕಾರ ಸೇವಾ ಮನೋಭಾವ ಮತ್ತು ವಿಧೇಯತೆಯನ್ನ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ ಅವಿಭಕ್ತ ಕುಟುಂಬದಲ್ಲಿ ಇಲ್ಲಿ ಸ್ವಾರ್ಥದ ಬದಲಾಗಿ ತ್ಯಾಗ ಮನೋಭಾವಕ್ಕೆ ಹೆಚ್ಚು ಮಹತ್ವ ಇರ್ತೈತಿ ಒಬ್ಬ ಎಲ್ಲರಿಗಾಗಿ ಎಲ್ಲ ಒಬ್ಬನಿಗಾಗಿ ಅನ್ನುವಂತಹ ಮನೋಭಾವ ಇರೋದ್ರಿಂದ ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗೊಳ್ತೈತಿ ಸಾಮೂಹಿಕ ಜೀವನಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರ್ತೈತಿ ನೆಕ್ಸ್ಟ್ ಸಮಾಜವಾದದ ಪರಿಕಲ್ಪನೆ ಸೋಷಿಯಲಿಸಂ ಇನ್ ನೇಚರ್ ಅಂತ ವಿಭಕ್ತ ಕುಟುಂಬ ಸಾಮಾನ್ಯವಾಗಿ ಸಹಕಾರಿ ಸಂಘದ ಹಾಗೆ ಕಾರ್ಯನಿರ್ವಹಿಸ್ತೈತಿ
ಅವಿಭಕ್ತ ಕುಟುಂಬ ಸಹಕಾರಿ ಸಂಘದ ಹಾಗೆ ಕಾರ್ಯನಿರ್ವಹಿಸೈತಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶಕ್ತಿ ಸಾಮರ್ಥ್ಯ ಲಿಂಗ ಹಾಗೆ ಇನ್ನಿತರ ಆಧಾರಕ್ಕನುಗುಣವಾಗಿ ಕಾರ್ಯನಿರ್ವಹಿಸ್ತಾನ. ಕುಟುಂಬದ ಉದ್ಯೋಗದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದಂತಹ ಶ್ರಮದ ಮೂಲಕ ಸಂಪತ್ತನ್ನು ಕ್ರೋಢೀಕರಿಸ್ತಾರ. ಪ್ರತಿಯೊಬ್ಬ ಸದಸ್ಯ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಕುಟುಂಬದ ಒಂದು ಸಂಪತ್ತನ್ನು ವಿನಿಯೋಗಿಸಿಕೊಳ್ತಾ ಇರ್ತಾರೆ. ಒಬ್ಬರು ಎಲ್ಲರಿಗಾಗಿ ಎಲ್ಲ ಒಬ್ಬನಿಗಾಗಿ ಅನ್ನುವಂತಹ ಸಮಾಜವಾದ ತತ್ವವನ್ನು ಈ ಕುಟುಂಬದಲ್ಲಿ ನಾವು ಕಾಣುತ್ತೇವೆ. ಹೀಗಾಗಿ ಅವಿಭಕ್ತ ಕುಟುಂಬ ಸಹಕಾರಿ ಸಂಘಗಳ ಹಾಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಬಹುದು. ಇಷ್ಟು ಅವಿಭಕ್ತ ಕುಟುಂಬದ ಅನುಕೂಲತೆಗಳು ತಿಳಿತು. ಇಲ್ಲಿ ಅವಿಭಕ್ತ ಕುಟುಂಬ ಕ್ವಶನ್ ಹೆಂಗ್ ಬರ್ತೈತಪ್ಪ ಅಂತಂದ್ರೆ ಇದು 1 ಮಾರ್ಕ್ಸ್ ಕೇಳಬಹುದು, 2 ಮಾರ್ಕ್ಸ್ ಕೇಳಬಹುದು, ಅಥವಾ 5 ಮಾರ್ಕ್ಸ್ ಕೇಳುವ ಸಾಧ್ಯತೆಗಳು ಇರ್ತಾವ. ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಅದಕ್ಕೋಸ್ಕರ ನೋಡ್ಕೊಳ್ಳಿ ಅವಿಭಕ್ತ ಕುಟುಂಬದ ಅನುಕೂಲತೆಗಳು. 1ನೇ ಪಾಯಿಂಟ್ ಏನಮ್ಮ, ಆರ್ಥಿಕ ಅನುಕೂಲತೆ. 2ನೇದು ಸದಸ್ಯರ ಸಂರಕ್ಷಣೆ. 3ನೇದು ಮನರಂಜನೆ, ವ್ಯಕ್ತಿತ್ವ ವಿಕಸನ. ಆಮೇಲೆ ಸಮಾಜವಾದದ ಪರಿಕಲ್ಪನೆ. ಬರೀ ಮೇನ್ ಪಾಯಿಂಟ್ಸ್ ಬರೆದ್ರು 2 ಮಾರ್ಕ್ಸ್ ಸಿಗುತ್ತೆ 5 ಮಾರ್ಕ್ಸ್ ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅವನು 1 ಪಾಯಿಂಟ್ಸ್ 2 ಪಾಯಿಂಟ್ಸ್ ಬರಿಬಹುದು ನೀವು. ಬರೀ ಪಾಯಿಂಟ್ಸ್ 5 ಪಾಯಿಂಟ್ಸ್ ಬರೆದ್ರು ಮೇನ್ ಪಾಯಿಂಟ್ಸ್ ಎಲ್ಲ ಬಾಟ್ ಹಾಕಿ ಬರೀ ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸ್ ಗ್ಯಾರಂಟಿ ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ವಿವರಿಸಿ ಅಂತ 5 ಮಾರ್ಕ್ಸ್ ಕೇಳಿದಾಗ. ಓಕೆ, ಗೊತ್ತಾಯ್ತಾ ಕ್ವಶನ್? ಅವಿಭಕ್ತ ಕುಟುಂಬದ ಅನುಕೂಲತೆಗಳು ವಿವರಿಸಿ. 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರ, 2 ಮಾರ್ಕ್ಸ್ ಕೇಳ್ತಾರ, 1 ಮಾರ್ಕ್ಸ್ ಕೇಳಿ, ಒಟ್ಟು ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು 5 ಪಾಯಿಂಟ್ಸ್ ನೋಡ್ಕೊಳ್ಳಿ. ಅದರ ವಿವರಣೆಯನ್ನು ನೀವು ಜನರಲ್ ಆಗಿ ನಾವು ಹೇಳಿದ ಪ್ರಕಾರ ನೀವು ಓದ್ ಒಂದ್ ಎರಡು ಮೂರು ಸಲ ಓದಿದ್ರು ಗೊತ್ತಾಗುತ್ತೆ. ನೆಕ್ಸ್ಟ್ ಬರೋದೆ ಅವಿಭಕ್ತ ಕುಟುಂಬದ ಅನಾನುಕೂಲತೆಗಳು. ಅವಿಭಕ್ತ ಕುಟುಂಬದ ಅನಾನುಕೂಲತೆ, ಅನುಕೂಲತೆ ತದ್ದೂರದವೆ ಅನಾನುಕೂಲತೆ. ಎಲ್ಲಿ ಅನುಕೂಲತೆ ಇರುತ್ತೆ ಹಾಗೆ ಅನಾನುಕೂಲತೆ ಕೂಡ ಇರ್ತೈತಿ. ಏನಪ್ಪಾ ಫಸ್ಟ್ ಪಾಯಿಂಟ್ ಅನಾನುಕೂಲತೆ ಏನು? ಅವಿಭಕ್ತ ಕುಟುಂಬ ಸೋಮಾರಿತನವನ್ನ ಪ್ರೋತ್ಸಾಹಿಸುತ್ತದೆ. ಅವಿಭಕ್ತ ಕುಟುಂಬ ಸೋಮಾರಿತನವನ್ನ ಪ್ರೋತ್ಸಾಹಿಸುತ್ತದೆ ಅಂತ ಅಂದ್ರೆ ಅವಿಭಕ್ತ ಕುಟುಂಬ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ದುಡಿಯೋರು ದುಡಿತಾ ಇರ್ತಾರೆ, ಸೋಮಾರಿಗಳು ಹಾಗೆ ಕೂಡ್ತಾ ಇರ್ತಾರ. ಅದಕ್ಕ ಅವಿಭಕ್ತ ಕುಟುಂಬ ಸೋಮಾರಿಗಳ ತವರೂರು, ಸೋಮಾರಿಗಳ ತಾಣ ಅಂತ ಕೂಡ ಕರೀತಾರ. ಯಾಕಂದ್ರ ಸದಸ್ಯರು ದುಡಿಲಿ ಅಥವಾ ದುಡಿದೇ ಇರ್ಲಿ ಅವರಿಗೆ ಅವಿಭಕ್ತ ಕುಟುಂಬ ಎಲ್ಲಾ ಅವಶ್ಯಕತೆಗಳನ್ನ ಈಡೇರಿಸ್ತಾ ಇರುತ್ತೆ. ಕುಟುಂಬದಲ್ಲಿ ಕೆಲವರು ಮಾತ್ರ ಸದಾ ದುಡಿತಾ ಇರ್ತಾರೆ, ಕೆಲವೊಬ್ರು ಉದ್ದೇಶಪೂರ್ವಕವಾಗಿ ಕಾರ್ಯನಿರ್ವಹಿಸದೆ ಸೋಮಾರಿಗಳಾಗಿ ಜೀವನ ನಡೆಸ್ತಾ ಇರ್ತಾರೆ. ಹೀಗಾಗಿ ಅವಿಭಕ್ತ ಕುಟುಂಬವನ್ನ ಸೋಮಾರಿಗಳ ತವರೂರು ಅಂತ ಕೂಡ ಕರೀತಾರೆ. 2ನೇದ್ದು ವ್ಯಕ್ತಿತ್ವ ಬೆಳವಣಿಗೆಗೆ ಅಡಚಣೆ. ವ್ಯಕ್ತಿತ್ವ ಬೆಳವಣಿಗೆಗೆ ಅಡಚಣೆ ಅಂದ್ರೆ ಇಲ್ಲಿ ಸ್ವಾವಲಂಬಿ ಜೀವನಕ್ಕೆ ಆಸ್ಪದನೆ ಇರೋದಿಲ್ಲ. ವ್ಯಕ್ತಿ ಯಾವಾಗ್ಲೂ ಹಿರಿಯರನ್ನ ಅವಲಂಬಿಸಿ ಅವರಿಗೆ ನೆರವಾಗಿ ಬೆಳಿಬೇಕಾಗ್ತೈತಿ. ಬಾಹ್ಯ ಪ್ರಪಂಚದಲ್ಲಿ ಒಬ್ಬಂಟಿತನಾಗಿ ಜೀವನ ಎದುರಿಸುವಂತ ಸಾಮರ್ಥ್ಯ ಅವರಿಗೆ ಇರೋದೇ ಇಲ್ಲ. ವ್ಯಕ್ತಿತ್ವದ ಬೆಳವಣಿಗೆಗೆ ಇದು ಏನಪ್ಪಾ ಅವಿಭಕ್ತ ಕುಟುಂಬ ಅಡಚಣೆಯನ್ನುಂಟು ಮಾಡ್ತೈತಿ. ಸ್ವಾವಲಂಬಿ ಜೀವನಕ್ಕೆ ಅಡಚಣೆಯುಂಟು ಮಾಡ್ತೈತಿ. ಹಿರಿಯರು ಹೇಳಿದ ಹಾಗೆ ಕೇಳಬೇಕು, ಅವರು ಏನ್ ಹೇಳ್ತಾರೋ ಅದೇ ವೇದವಾಕ್ಯ. ಕಿರಿಯರಿಗೆ ಸ್ವಾತಂತ್ರ್ಯ ಇರೋದಿಲ್ಲ, ಮನೋಪ್ರವೃತ್ತಿ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರು ಪರಾವಲಂಬಿಗಳಾಗಿ ಬೆಳೀತಾರ. ನೆಕ್ಸ್ಟ್ 3ನೇದು ಆಂತರಿಕ ಘರ್ಷಣೆ ಅಂತ. ಆಂತರಿಕ ಘರ್ಷಣೆ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚು ಜನರು, 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಆಂತರಿಕ ಘರ್ಷಣೆ, ಸ್ವಜನ ಪಕ್ಷಪಾತ ಉಂಟಾಗ್ತಾ ಇರ್ತೈತಿ. ಅವಿಭಕ್ತ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚು, ಭಿನ್ನಾಭಿಪ್ರಾಯಗಳು, ಜಗಳ, ಗದ್ದಲ, ಶಾಂತಿ ಸುವ್ಯವಸ್ಥೆಗೆ, ಆಸ್ತಿಯ ಹಕ್ಕುಗಳಿಗೆ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಬಂದೇ ಬರ್ತಿರ್ತಾವ.
ಕೆಲವೊಬ್ಬರು ಆಂತರಿಕ ಘರ್ಷಣೆಯಿಂದ ಕೋರ್ಟಿಗೂ ಕೂಡ ಹೋಗಿರ್ತಾರೆ ಹೀಗಾಗಿ ಕೋರ್ಟಿಗೆ ಹೋಗಿ ಆ ವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಕೂಡ ಪರಿವರ್ತನೆಯನ್ನು ಹೊಂದಿರ್ತವೆ ಇಲ್ಲಿ ಸ್ವಜನ ಪಕ್ಷಪಾತ ಮತ್ತು ಕರ್ತನ ದೌರ್ಜನ್ಯಗಳು ಕೂಡ ಒಮ್ಮೆ ನಡೆಯತಾ ಇರ್ತವೆ ಕೆಲವೊಬ್ಬರಿಗೆ ಮಾತ್ರ ಕರ್ತ ಹೆಚ್ಚು ಮಹತ್ವ ಕೊಡ್ತಾ ಇರ್ತಾನೆ ಕೆಲವೊಬ್ಬರನ್ನ ನಿಂದಿಸಲಿಕ್ಕೆ ಕೂಡ ಕಾರಣ ಆಗ್ತೈತಿ ಇಲ್ಲಿ ಸ್ವಜನ ಪಕ್ಷಪಾತದಿಂದಾಗಿ ಏನಾಗ್ತೈತಿ ಆಂತರಿಕ ಘರ್ಷಣೆಗಳು ಘರ್ಷಣೆಗಳ ತಾಣಗಳಾಗಿ ಅವಿಭಕ್ತ ಕುಟುಂಬಗಳು ಹೊರಮ್ತವೆ ಸ್ವಜನ ಪಕ್ಷಪಾತ ಆಂತರಿಕ ಘರ್ಷಣೆ ಮತ್ತು ದಾವೆಗಳಿಗೆ ಅವಿಭಕ್ತ ಕುಟುಂಬಗಳು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತವೆ ಈಗ ಆಸ್ತಿ ವಿಷಯದಲ್ಲಿ ಅಥವಾ ಆದಾಯ ಖರ್ಚಿನ ವಿಚಾರದಲ್ಲಿ ಸದಸ್ಯರ ನಡುವೆ ವಾದ ವಿವಾದಗಳು ಕೂಡ ನಡೀತಾ ಇರ್ತವೆ ಅದೇ ಕಾರಣಕ್ಕಾಗಿ ಕುಟುಂಬದ ಕೂಡ ಒಡೆದು ಹೋಗಬಹುದು ಅಥವಾ ವಿಭಜನೆಗೊಳ್ಳಬಹುದು ಕೋರ್ಟು ಕಚೇರಿಗೆ ಅಲ್ದಾಟ ಸಾಮಾನ್ಯ ವಿಭಕ್ತ ಕುಟುಂಬದ ಸದಸ್ಯರಲ್ಲಿ ಗುಂಪುಗಾರಿಕೆ ಹುಟ್ಟಿ ಪಕ್ಷಪಾತ ಬೆಳೆದು ಮೇಲಿಂದ ಮೇಲೆ ಆಂತರಿಕ ಘರ್ಷಣೆಗಳು ಕೂಡ ಸಹಜವಾಗಿ ಏರ್ಪಡ್ತಾವ ಅಂತ ನೆಕ್ಸ್ಟ್ ಸಾಮಾಜಿಕ ಚಲನೆಗೆ ಮಾರಕ ಅಂತ ಹೇಳ್ಬೋದು ವಿಭಕ್ತ ಕುಟುಂಬಗಳು ಸಾಮಾಜಿಕ ಚಲನೆ ಅಂದ್ರೆ ಬದಲಾವಣೆ ಮತ್ತು ಏನಪ್ಪ ಅಂತಂದ್ರೆ ಸ್ತ್ರೀಯರ ಸ್ಥಾನಮಾನ ಕೆಳಮಟ್ಟದ ಸ್ಥಾನಮಾನ ಸ್ತ್ರೀಯರ ಸಮಾನ ಅಂದ್ರೆ ಸ್ಥಾನಮಾನ ಕೆಳಮಟ್ಟದ್ದಾಗಿರ್ತೈತಿ ಸಾಮಾಜಿಕ ಚಲನೆಗೆ ಇದು ಮಾರಕವಾಗಿರ್ತೈತಿ ಸಾಮಾಜಿಕ ಚಲನೆ ಅಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಯುವಕ ವಿದ್ಯಾರ ಸ್ವಂತ ಅಭಿಪ್ರಾಯ ಸಾಹಸ ಪ್ರವೃತ್ತಿ ಉದ್ಯಮಶೀಲತೆಗಳಿಗೆ ಕುಟುಂಬದ ಹಿರಿಯರ ತಿರಸ್ಕಾರ ಆಗ್ತೈತಿ ಬದಲಾವಣೆಗೆ ಅವರು ಆಸ್ಪದ ಕೊಡ್ತಾ ಇರೋದಿಲ್ಲ ಹೀಗಾಗಿ ಇಲ್ಲೇನಪ್ಪಾ ಅಂತಂದ್ರೆ ಸಾಮಾಜಿಕ ಬದಲಾವಣೆ ಆಗೋದೇ ಇಲ್ಲ ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಸ್ತ್ರೀಯರು ಪುರುಷರಿಗೆ ಅಧೀನರಾಗಿ ಇರುವಂತಹ ಒಂದು ಒತ್ತಡ ಇರ್ತೈತಿ ಸ್ತ್ರೀ ಶಿಕ್ಷಣ ಸ್ತ್ರೀಯರ ಉದ್ಯೋಗ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಸ್ತ್ರೀಯರ ಸಹಭಾಗಿತ್ವ ಮುಂತಾದವುಗಳು ಅಲಕ್ಷಿಸಲಾಗಿರ್ತೈತಿ ಸ್ತ್ರೀ ಶಿಕ್ಷಣಕ್ಕೂ ಕೂಡ ಹೆಚ್ಚು ಪ್ರೋತ್ಸಾಹ ಇರೋದಿಲ್ಲ ಹೀಗಾಗಿ ಸ್ತ್ರೀಯರ ಸ್ಥಾನಮಾನ ಸಹಜವಾಗಿ ಕೆಳಮಟ್ಟದಲ್ಲಿ ಇರ್ತೈತಿ ಸಾಮಾಜಿಕ ಚಲನೆಗೆ ಇದು ಮಾರಕ ಅಂತ ಕೂಡ ಹೇಳ್ಬೋದು ಇನ್ನೊಂದು ಹಾಗೆ ಪಾಯಿಂಟ್ಸ್ ಹೇಳ್ಬೇಕಪ್ಪ ಅಂತಂತಂದ್ರೆ ಈ ಬೇಕಾದ ಪಾಯಿಂಟ್ಸ್ ನೋಡ್ಕೋಬಹುದು ಇಲ್ಲಿ ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆ ಕಷ್ಟ ಆಗ್ತೈತಿ ವಿಭಕ್ತ ಕುಟುಂಬ ಬಂಡವಾಳ ಶೇಖರಣೆ ಕಷ್ಟ ಆಗ್ತೈತಿ ಸದಸ್ಯರ ಮೂಲಭೂತ ಅಗತ್ಯತೆಗಳನ್ನ ಈಡೇರಿಸಲು ವಾರ್ಷಿಕ ಆದಾಯದ ಮೊತ್ತವೆಲ್ಲ ವಿನಿಯೋಗ ಆಗ್ತೈತಿ ದುಂದು ವೆಚ್ಚ ಭವಿಷ್ಯದ ಬಗ್ಗೆ ಅಸಡ್ಡೆ ಧಾರ್ಮಿಕ ಆಚರಣೆಗಳಲ್ಲಿ ಹಣದ ಖರ್ಚು ಇತ್ಯಾದಿಗಳು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಷ್ಟು ಅವಿಭಕ್ತ ಕುಟುಂಬದ ಅನಾನುಕೂಲತೆಗಳು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಅವಿಭಕ್ತ ಕುಟುಂಬದ ಪರಿವರ್ತನೆಗಳು ಅಂತ ಅವಿಭಕ್ತ ಕುಟುಂಬದ ಪರಿವರ್ತನೆಗಳು ನಾವು ಅವಿಭಕ್ತ ಕುಟುಂಬದ ಪರಿವರ್ತನೆಗಳನ್ನ ಎರಡು ಭಾಗದಲ್ಲಿ ಅಭ್ಯಾಸ ಮಾಡ್ತೀವಿ ಒಂದು ರಚನಾತ್ಮಕ ಪರಿವರ್ತನೆಗಳು ಇನ್ನೊಂದು ಕಾರ್ಯಾತ್ಮಕ ಪರಿವರ್ತನೆಗಳು ಅವಿಭಕ್ತ ಕುಟುಂಬದ ಪರಿವರ್ತನೆಗಳಲ್ಲಿ ಫಸ್ಟ್ ಪಾಯಿಂಟ್ ರಚನಾತ್ಮಕ ಪರಿವರ್ತನೆಗಳು ನೀವು ಹಿಂದೆ ನೋಡಿದ್ರಲ್ಲ ಅವಿಭಕ್ತ ಕುಟುಂಬದ ಅನಾನುಕೂಲತೆಗಳನ್ನ ವಿವರಿಸಿ ಅಂತ 5 ಮಾರ್ಕ್ಸ್ ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಕೇಳ್ಬೋದು ಮೇನ್ ಪಾಯಿಂಟ್ಸ್ ಅದ್ರ ಬರೆದ್ರು ನಿಮ್ಗೆ 1-2 ಮಾರ್ಕ್ಸ್ ಸಿಗ್ತಿರ್ತಾವ ಪ್ರತಿಯೊಬ್ಬರು ಮೇನ್ ಪಾಯಿಂಟ್ಸ್ ಈ PPT ಅಲ್ಲಿ ಕೊಟ್ಟಿರೋ ಮೇನ್ ಪಾಯಿಂಟ್ಸ್ ಅನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳನ್ನ ಫಸ್ಟ್ ನೋಡೋಣ ಫಸ್ಟ್ ಪಾಯಿಂಟ್ ರಚನಾತ್ಮಕ ಅವಿಭಕ್ತ ಕುಟುಂಬದ ಗಾತ್ರದಲ್ಲಿ ಪರಿವರ್ತನೆ ಫಸ್ಟ್ ಪಾಯಿಂಟ್ ಆಧುನಿಕ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ದಿನೇ ದಿನೇ ಚಿಕ್ಕ ಗಾತ್ರವನ್ನು ಹೊಂದ್ತಾ ಇದ್ದಾವೆ ಬೃಹತ್ ಗಾತ್ರದ ಅವಿಭಕ್ತ ಕುಟುಂಬಗಳನ್ನು ನಾವು ಕಾಣೋದಿಲ್ಲ ಮೊದಲು 20-30 ಜನ ವಾಸಿಸ್ತಾ ಇದ್ರು ಇಂದು ಮಧ್ಯಮ ಗಾತ್ರದಲ್ಲಿ ಬಾಳ ಅಂತಂದ್ರೆ ಅವಿಭಕ್ತ ಕುಟುಂಬದ 8-10 ಜನ ಸದಸ್ಯರು ಇರುವುದನ್ನ ನಾವು ಕಾಣ್ತೀವಿ ಮೊದಲಿನ ಹಾಗೆ 4-5 ತಲೆಮಾರಿನವರು ಒಂದೇ ಕುಟುಂಬದಲ್ಲಿ ವಾಸವಾಗ್ತಾ ಇರೋದು ಈಗ ಸಾಮಾನ್ಯವಾಗಿ ಕಡಿಮೆ ಆಗಿದೆ ಇಲ್ಲ ಅಂತ ಹೇಳ್ಬೋದು ಅಂದ್ರೆ
ತಕ್ಕ ಪ್ರಮಾಣದಲ್ಲಿ ಇದ್ದಾರೆ, ಮಧ್ಯಮ ಗಾತ್ರದಲ್ಲಿ ಇದ್ದಾರೆ. ಈಗ ಉದಾಹರಣೆ ಹೇಳ್ತೀವಲ್ಲ, ಲೋಕೂರ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಾವು ವಿಭಕ್ತ ಕುಟುಂಬವನ್ನು ನೋಡ್ತೀವಿ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರಿನವರು ಮಾತ್ರ ವಾಸ ಮಾಡ್ತಾ ಇರೋದನ್ನ ನಾವು ಕಾಣ್ತೀವಿ. ಎಂಟು ಹತ್ತು ಇಪ್ಪತ್ತು ಜನ ಇರೋದನ್ನ ಸಾಮಾನ್ಯವಾಗಿ ಕಾಣಬಹುದು. ಅಂದ್ರೆ ಗಾತ್ರದಲ್ಲಿ ಪರಿವರ್ತನೆ ಆಗಿದೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ಸ್, ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆಗಳು. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬ ಅಂದ್ರೆ ಸಾಮೂಹಿಕ ಆಸ್ತಿಯ ಒಡೆತನವನ್ನ ಹೊಂದಿತ್ತು. ಆಧುನಿಕ ಕಾಲದಲ್ಲಿ ಈ ಒಂದು ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆಯನ್ನ ಕಾಣ್ತೀವಿ. ಕುಟುಂಬದ ಯಜಮಾನ ಕರ್ತ ಆಗಿದ್ದ ಸಾಂಪ್ರದಾಯಿಕ ಕಾಲದಲ್ಲಿ ಆಸ್ತಿಯ ಹಕ್ಕು ಪೂರ್ತಿ ಆ ಯಜಮಾನನ ಹೆಸರಲ್ಲೇ ಇರ್ತಾ ಇತ್ತು. ಕುಟುಂಬದ ಆಸ್ತಿ ಸಾಮೂಹಿಕವಾಗಿತ್ತು. ಆದರೆ 1956ನೇ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಬಂದ ಮೇಲೆ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯ ಒಡೆತನ ಇದೆ. ಮೊದಲು ಪುರುಷರಿಗೆ ಮಾತ್ರ ಇತ್ತು. ಕೆಲವು ಕುಟುಂಬದ ಸದಸ್ಯರು ಸ್ವಯಾರ್ಜಿತ ಆಸ್ತಿಯನ್ನು ಕೂಡ ಹೊಂದಬಹುದಾಗಿತ್ತು. ಈಗ ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆಯಾಗಿದೆ. ಕುಟುಂಬದ ಎಲ್ಲ ಸದಸ್ಯರಿಗೂ ಆಸ್ತಿಯಲ್ಲಿ ಹಕ್ಕು ಇದೆ. ಹೆಣ್ಮಕ್ಕಳಿಗೂ ಕೂಡ ಆಸ್ತಿಯ ಹಕ್ಕು ಇದೆ. ಹೀಗಾಗಿ ಸಾಂಪ್ರದಾಯಿಕ ಕಾಲದ ಒಂದು ಆಸ್ತಿಯ ಒಡೆತನದಲ್ಲಿ ಪರಿವರ್ತನೆಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಅಧಿಕಾರದಲ್ಲಿ ಪರಿವರ್ತನೆಗಳು. ಇಂದು ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬದ ಯಜಮಾನ ಕರ್ತ ಅಂತ ಹೇಳ್ತೀವಲ್ಲ, ಅವನ ಅಧಿಕಾರದಲ್ಲಿ ಬದಲಾವಣೆಯಾಗಿದೆ. ಈಗ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಪರಿವರ್ತನೆ ಹೊಂದ್ತಾ ಇದ್ದಾವೆ. ಕುಟುಂಬದ ಹಿರಿಯ ಸದಸ್ಯರು ಕೂಡ ತಮ್ಮ ಶಕ್ತಿ ಸಾಮರ್ಥ್ಯ ಸಾಧನೆಯನ್ನು ಹೆಚ್ಚಿಸಿ ಅಧಿಕಾರ ಪಡ್ಕೊಳ್ತಾ ಇದ್ದಾರೆ. ಶಿಕ್ಷಣ ಆಧಾರಿತ ಒಂದು ಉದ್ಯೋಗವನ್ನು ಪಡೆದುಕೊಂಡು ಅವರು ತಮ್ಮದೇ ಆದಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಧಿಕಾರದಲ್ಲಿ ಪರಿವರ್ತನೆಯನ್ನ ಕಾಣ್ತೀವಿ. ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಿ ಅಧಿಕಾರದ ಪ್ರಭಾವ ಕೇಳಿಸ್ತಾ ಇದೆ. ಕರ್ತ ಹೆಸರಿಗೆ ಮಾತ್ರ ಇದ್ದಾನೆ, ಅವನ ಅಧಿಕಾರದಲ್ಲಿ ಸೀಮಿತತೆ ಉಂಟಾಗಿದೆ. ನೆಕ್ಸ್ಟ್ ಪಾಯಿಂಟ್, ಸ್ತ್ರೀಯರ ಅಂತಸ್ತು ಮತ್ತು ಸ್ಥಾನಮಾನಗಳಲ್ಲಿ ಪರಿವರ್ತನೆಗಳಾಗಿದಾವೆ. ಸ್ವಾತಂತ್ರ್ಯ ಪೂರ್ವದ ಸ್ತ್ರೀಯರ ಘನತೆ ಗೌರವ ಸ್ಥಾನಮಾನಗಳು ಉತ್ತಮಗೊಂಡಿದ್ದಾವೆ. ಆದರೂ ಪುರುಷರಷ್ಟು ಸರಿ ಸಮಾನವಾದಂತಹ ಅಂತಸ್ತು ಗಳಿಸಿಲ್ಲದಿದ್ದರೂ ಅಪ್ರಮಟ್ಟಿಗೆ ಸುಧಾರಣೆ ಆಗಿರುವುದ ಮಾತ್ರ ಸತ್ಯ ಅಂತ ಹೇಳ್ಬೋದು. ಇರ್ಲಿಕ್ಕಂದ್ರ ನಾವೆಲ್ಲ ಬಂದು ಸ್ತ್ರೀ ಕಾಲೇಜುಗಳು ಸ್ಕೂಲುಗಳು ನಡೀತಾ ಇರಲಿಲ್ಲ. ಸ್ತ್ರೀಯರ ಅಂತಸ್ತು ಹಾಗೂ ಸ್ಥಾನಮಾನಗಳಲ್ಲಿ ಪರಿವರ್ತನೆಗಳನ್ನ ಕಾಣ್ತೀವಿ. ಕೌಟುಂಬಿಕ ವ್ಯವಹಾರ ನಡೆಸುವ ಹಾಗೂ ನಿರ್ವಹಿಸುವುದನ್ನ ಸ್ತ್ರೀಯರು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾರೆ. ಪುರುಷರಷ್ಟು ಸರಿ ಸಮಾನವಾದಂತಹ ಅಂತಸ್ತು ಇರ್ಲಿಕ್ಕಂದ್ರೂ ಕೂಡ ಹೆಚ್ಚಿನ ದಿನಮಾನಗಳಲ್ಲಿ ಪುರುಷರ ಸರಿ ಸಮಾನವಾಗಿ ಸ್ತ್ರೀ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದಾಳೆ. ಪುರುಷರ ಸರಿ ಸಮಾನವಾಗಿ ಅವಳು ದುಡಿತಾ ಇದ್ದಾಳೆ. ಹಾಗೆ ಜೀವನ ಸಂಗಾತಿ ಆಯ್ಕೆ ಮತ್ತು ಸಂಬಂಧಗಳಲ್ಲಿ ಪರಿವರ್ತನೆ ಆಗಿದ್ದಾವೆ. ಅವಿಭಕ್ತ ಕುಟುಂಬದಲ್ಲಿ ಇಂದು ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅಧಿಕಾರವನ್ನು ಸ್ತ್ರೀ ಮತ್ತು ಯುವಕ ಯುವತಿಯರು ಪಡೆದುಕೊಂಡಿದ್ದಾರೆ. ಬಾಳ ಸಂಗಾತಿಯ ಆಯ್ಕೆ ಮತ್ತು ಸಂಬಂಧಗಳಲ್ಲಿ ಕೂಡ ನಾವು ಪರಿವರ್ತನೆ ಅಂದುಕೊಂಡಿದ್ದಾವೆ. ಸ್ತ್ರೀಯರು ಕೂಡ ವಿವಾಹ ವಿಚ್ಛೇದನ ಪಡ್ಕೊಳ್ಬಹುದು, ಅದೇ ರೀತಿ ಆಸ್ತಿಯ ಹಕ್ಕನ್ನು ಪಡ್ಕೊಂಡಿದ್ದಾರೆ. ಹಾಗೆ ಪುರುಷನ ಸರಿ ಸಮಾನವಾಗಿ ದುಡಿತಾ ಇದ್ದಾರೆ. ಅತ್ತೆ ಸೊಸೆಯ ಸಂಬಂಧಗಳಲ್ಲಿ ಕೂಡ ಪರಿವರ್ತನೆಯನ್ನ ನಾವು ಕಾಣ್ತೀವಿ. ಜೀವನ ಸಂಗಾತಿಗಳ ಆಯ್ಕೆಯಲ್ಲಿ ಸಂಬಂಧಗಳಲ್ಲಿ ಪರಿವರ್ತನೆ ನೋಡ್ತೀವಿ. ಹಾಗೆ ಅತ್ತೆ ಸೊಸೆಯರ ಸಂಬಂಧಗಳಲ್ಲಿ ಕೂಡ ಪರಿವರ್ತನೆ ಆಗಿದ್ದಾವೆ. ಅತ್ತೆ ಸೊಸೆಯರ ಸಂಬಂಧ ಹಿಂದೆ ಹೆಂಗ್ ಕಾಣ್ತಾ ಇದ್ವು ಅಷ್ಟೊಂದು ಸಮಸ್ಯೆಗಳು ಕಂಡು ಬರೋದಿಲ್ಲ. ಯಾಕಂತಂದ್ರೆ ಅತ್ತೆ ಸೊಸೆಯರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಾರ್ಪಾಡುಗಳಾಗಿದ್ದಾವೆ. ಯಾಕಂದ್ರೆ ಸೊಸೆಯನ್ನ ಶೋಷಿಸುವಂತಹ ಪ್ರವೃತ್ತಿ ಕಡಿಮೆಯಾಗಿದೆ. ಯಾಕಂದ್ರೆ ಆಕೆ ಮಗನ ಸಮಾನವಾಗಿ ಸೊಸೆ ದುಡಿತಾ ಇದ್ದಾಳೆ. ಆಮೇಲೆ ಹಲವಾರು ಕಾಯ್ದೆ ಕಾನೂನುಗಳು ಕೂಡ
ಅತ್ತೆಯರನ್ನ ನಡಗಿಸಿದಾವೆ. ಹೀಗಾಗಿ ಹೆಚ್ಚಾಗಿ ಕ್ರೌರ್ಯ ಪ್ರವೃತ್ತಿಯನ್ನ ಬಿಟ್ಟಿದ್ದಾರೆ ಅತ್ತೆಗಳು ಅಂತ. ಆಧುನಿಕ ಕಾಲದಲ್ಲಿ ಅಲ್ಲೊಂದಿಲ್ಲೊಂದಿರ್ತವೆ, ಆದರೂ ಕೂಡ ಇಲ್ಲಿ ಹಲವಾರು ರೀತಿಯ ಶೋಷಣೆಗಳಿಗೆ ಈ ಕಾಯ್ದೆ ಕಾನೂನುಗಳು ಕಡಿವಾಣ ಹಾಕಿದಾವೆ ಅಂತ ಹೇಳಬಹುದು. ಉದ್ಯೋಗಸ್ಥ ಸ್ತ್ರೀಯರಿಗೆ ಹೆಚ್ಚು ಮಹತ್ವ ಬಂದಿದೆ. ಸುಶಿಕ್ಷಿತ ಸೊಸೆಗೆ ಪರಸ್ಪರ ಗೌರವ ಕೊಡುವುದು ಕೂಡ ನಡೆದು ಬರ್ತಾ ಇದೆ. ಅಂದ್ರೆ ಪುರುಷರ ಸರಿ ಸಮಾನವಾಗಿ ಆರ್ಥಿಕ ಭದ್ರತೆಯನ್ನು ಸೊಸೆ ಒದಗಿಸ್ತಾ ಇದ್ದಾಳೆ ಕುಟುಂಬಕ್ಕಾಗಿ. ಹೀಗೆ ಈ ಒಂದು ಸೊಸೆಗೆ ಹೆಚ್ಚಿನ ಮಹತ್ವ ಬಂದಿದೆ ಅಂತ ನಾವು ಹೇಳ್ಬೋದು. ಹಾಗೆ ದುರ್ಬಲವಾಗುತ್ತಿರುವ ಕೌಟುಂಬಿಕ ನಿಯಮಗಳು ಅಂತ ಇನ್ನೊಂದು ಪಾಯಿಂಟ್ಸ್ ಹೇಳೋಣ. ಕುಟುಂಬದಲ್ಲಿ ಮೊದಲು ಬಹಳ ಕಟ್ಟುನಿಟ್ಟಿನ ಶಿಸ್ತು ಇತ್ತು. ಕರ್ತನ ಆಜ್ಞೆ ಅಂದ್ರೆ ದೇವರ ಆಜ್ಞೆ ಅಂತ, ಸಂಪ್ರದಾಯಗಳು, ಆಚಾರ ವಿಚಾರಗಳು, ಕರ್ತನ ಪ್ರಭಾವ ಈಗೆಲ್ಲ ಕಡಿಮೆ ಆಗ್ತಾ ಬಂದಿದ್ದಾವೆ. ವ್ಯಕ್ತಿವಾದ, ವೈಚಾರಿಕತೆ, ಸಮಾನತೆ ಮುಂತಾದವುಗಳಲ್ಲಿ ವಿಭಕ್ತ ಕುಟುಂಬಗಳ ನಿಯಮಗಳಲ್ಲಿ ಪರಿವರ್ತನೆಯನ್ನ ತಂದಿದ್ದಾವೆ. ಈಗ ಸಾಂಪ್ರದಾಯಿಕ ಕಾಲದ ನಿಯಮಗಳು ದುರ್ಬಲಗೊಳ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದೀವಿ. ಮೊದಲಿನ ಸಂಪ್ರದಾಯ ರೂಢಿ ಆಚಾರ ವಿಚಾರ ಪದ್ಧತಿಗಳಲ್ಲಿ ಕೂಡ ಬದಲಾವಣೆ ಆಗಿರೋದನ್ನ ನಾವು ಕಾಣ್ತೀವಿ. ಆಮೇಲೆ ಅವಿಭಕ್ತ ಕುಟುಂಬಗಳು ಕೂಡ ವಿಭಕ್ತ ಕುಟುಂಬಗಳಾಗಿ, ಅಣು ಕುಟುಂಬಗಳಾಗಿ, ಕೇಂದ್ರೀಯ ಕುಟುಂಬಗಳಾಗಿ ಪರಿವರ್ತನೆಯನ್ನು ಹೊಂತಾ ಇದ್ದಾವೆ ಆಧುನಿಕ ಕಾಲದಲ್ಲಿ. ಯಾಕಂತಂದ್ರೆ ಶಿಕ್ಷಣ ಪಡೆದಂಥವ್ರು ತಮಗೆ ಎಲ್ಲಿ ಒಂದು ಉದ್ಯೋಗ ದೊರಕ್ತಾ ಇದೆಯೋ ಅಲ್ಲಿ ಹೋಗ್ತಾ ಇದ್ದಾರೆ. ಹೀಗಾಗಿ ಮೂಲ ವಿಭಕ್ತ ಕುಟುಂಬದ ಗಾತ್ರದಲ್ಲಿ ಸಹಜವಾಗಿ ನಾವು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಇಷ್ಟು ವಿಭಕ್ತ ಕುಟುಂಬದ ಪರಿವರ್ತನೆಗಳು ಅಂತ ಹೇಳ್ಬೋದು. ಈ ಕ್ವಶನ್ ಹೆಂಗ್ ಬರುತ್ತಪ್ಪ, 5 ಮಾರ್ಕ್ಸ್ ಕೇಳ್ತಾರೆ. ಇದನ್ನ ವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳನ್ನ ವಿವರಿಸಿ ಅಂತ. ಈ ಐದು ಪಾಯಿಂಟ್ಸ್ ಆದ್ರೂ ನೀವು ಮಿನಿಮಮ್ 5 ಪಾಯಿಂಟ್ಸ್ ಆದ್ರೂ ವಿವರಣೆಯನ್ನ ಕೊಡಬೇಕು. ಓಕೆ, ಅವಿಭಕ್ತ ಕುಟುಂಬದ ಪರಿವರ್ತ ರಚನಾತ್ಮಕ ಕ್ವಶನ್ ಬರ್ಕೊಳ್ಳಿ. ಅವಿಭಕ್ತ ಕುಟುಂಬದ ರಚನಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಬರ್ತದ, ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳು. ಬರೀ ಪಾಯಿಂಟ್ಸ್ ನೋಡ್ಕೊಳ್ಳಿ, ಒಂದು 5 ಪಾಯಿಂಟ್ಸ್ ನೋಡ್ಕೊಳ್ಳಿ. ಅದು ಕಾರ್ಯಾತ್ಮಕ ಪರಿವರ್ತನೆ ಸಾಮಾನ್ಯವಾಗಿ 5 ಮಾರ್ಕ್ಸ್ ಕ್ವಶನ್, ಇದು ಚಿಕ್ಕ ಚಾಪ್ಟರ್ ಇದೆ, 13 ಮಾರ್ಕ್ಸ್ ಈ ಚಾಪ್ಟರ್ ನಲ್ಲಿ ಬರುತ್ತೆ. 5 ಪಾಯಿಂಟ್ಸ್ ನೀವು ವಿವರಣೆ ಸಮೇತ ನೋಡಿದ್ರೆ ಸಾಕು ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳು. ಫಸ್ಟ್ ಪಾಯಿಂಟ್, ಸಾಮಾನ್ಯ ವಾಸಸ್ಥಳದ ಪರಿವರ್ತನೆ. ಇದನ್ನು ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನ ವಿವರಿಸಿ ಅಂತ ಹೇಳ್ಬಿಟ್ಟು ಯಾವಾಗೊಮ್ಮೆ ಕೇಳಿದ್ದಾರೆ, ಮೇಲಿಂದ ಕೇಳ್ತಾ ಇರ್ತಾರ. ಅದರಲ್ಲಿ ಫಸ್ಟ್ ಪಾಯಿಂಟ್, ಸಾಮಾನ್ಯ ವಾಸಸ್ಥಳದಲ್ಲಿ ಪರಿವರ್ತನೆಗಳು. ಸಾಮಾನ್ಯವಾಗಿ ಇತ್ತೀಚಿನ ಆಧುನಿಕ ಕಾಲದೊಳಗ ಅವಿಭಕ್ತ ಕುಟುಂಬದ ಸದಸ್ಯರು ಮನೆಯವರೆಗೆ ದುಡಿತಾ ಇರೋದ್ರಿಂದ ತಮ್ಮ ಮೂಲಭೂತ ಅಗತ್ಯತೆಗಳನ್ನ ತಾವೇ ಈಡೇರಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಉದ್ಯೋಗ ಅವಕಾಶಗಳಿಂದ ಸದಸ್ಯರ ಅವಿಭಕ್ತ ಕುಟುಂಬದ ಹೊರಗೆ ಜೀವಿಸ್ತಾ ಇರೋದ್ರಿಂದ ಅವರಲ್ಲಿ ಈ ಒಂದು ಸಾಮಾನ್ಯ ವಾಸಸ್ಥಳದಲ್ಲಿ ಸಹಜವಾಗಿ ಪರಿವರ್ತನೆಗಳನ್ನ ನಾವು ನೋಡ್ತೀವಿ. ಕಾರ್ಯಾತ್ಮಕ ಪರಿವರ್ತನೆಗಳಲ್ಲಿ ಫಸ್ಟ್ ಪಾಯಿಂಟ್, ಸಾಮಾನ್ಯ ವಾಸಸ್ಥಳದ ಪರಿವರ್ತನೆ. ಕುಟುಂಬದ ಸದಸ್ಯರು ತಮ್ಮ ಮೂಲಭೂತ ಅಗತ್ಯತೆಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರು ಎಲ್ಲಿ ಉದ್ಯೋಗ ಇರುತ್ತೋ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹೀಗಾಗಿ ತಮ್ಮ ಬೇಕು ಬೇಡಗಳನ್ನ ಸಹಜವಾಗಿ ತಾವೇ ಈಡೇರಿಸ್ಕೊಳ್ತಾ ಇರ್ತಾರೆ. ಹೀಗಾಗಿ ಸಹಜವಾಗಿ ವಾಸಸ್ಥಳದಲ್ಲಿ ಪರಿವರ್ತನೆ ಆಗಿದೆ. ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆ, ಕುಟುಂಬದ ಎಲ್ಲಾ ಸದಸ್ಯರು ಸಾಮಾನ್ಯವಾಗಿ ಧಾರ್ಮಿಕ ಸಭೆ ಸಮಾರಂಭ, ಹಬ್ಬ ಹರಿದಿನ, ವಿವಾಹಗಳಲ್ಲಿ, ಕ್ರಿಯಾವಿಧಿ, ಪೂಜಾಕ್ರ ಮುಂತಾದ ಸಂದರ್ಭಗಳಲ್ಲಿ ಮಾತ್ರ ಒಟ್ಟಿಗೆ ಸೇರ್ತಾರೆ. ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆಗಳಾಗಿದ್ದಾವೆ ಆಧುನಿಕ ಕಾಲದೊಳಗ. ಹಬ್ಬ ಹರಿದಿನ, ಜಾತ್ರೆ, ಉತ್ಸವ, ಪ್ರಾರ್ಥನೆ, ಪಿತೃಪೂಜೆ, ಸಮಾರಂಭ ಇಂದು ಸಂಭ್ರಮವಾಗಿ ಕಾಣಿಸ್ತಾ ಇಲ್ಲ ಮೊದಲಿನ ಹಾಗೆ. ಕೇವಲ ಹೆಸರಿಗೆ ಮಾತ್ರ ಆಚರಣೆ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಇಂದು ಧಾರ್ಮಿಕ ಕಾರ್ಯಗಳನ್ನ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಪೂಜೆ ಸಲ್ಲಿಸಿ ತೃಪ್ತಿ ಪಡುವಂತಹ ಒಂದು ಮನೋಭಾವ ಬೆಳೆದ್ಬಿಟ್ಟಿದೆ. ಸಹಜವಾಗಿ ಧಾರ್ಮಿಕ ಕಾರ್ಯಗಳು ಅಲ್ಲಿ ಸಾಮಾನ್ಯವಾಗಿ ಬದಲಾವಣೆ ಆಗಿದೆ. ಪ್ರಾಚೀನ ಕಾಲದ ಅವಿಭಕ್ತ ಕುಟುಂಬಗಳು ಅಂತಂದ್ರ
ಈ ಧಾರ್ಮಿಕ ಕಾರ್ಯಗಳನ್ನು ನಡೆಸುವಂತಹ ಒಂದು ತಾಣಗಳಾಗಿದ್ವು. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನವಜಾತ ಶಿಶುವಿನ ಚಿಕರಣದ ಪಾತ್ರಗಳಲ್ಲಿ ಪರಿವರ್ತನೆ, ನವಜಾತ ಶಿಶುವಿನ ಸಂರಕ್ಷಣೆ ಮತ್ತು ಸಮಾಜೀಕರಣದ ಪಾತ್ರಗಳಲ್ಲಿ ಪರಿವರ್ತನೆ. ಇಂದು ಅವಿಭಕ್ತ ಕುಟುಂಬದ ಸದಸ್ಯರು ತಮ್ಮ ಮಕ್ಕಳ ಪಾಲನೆ ಪೋಷಣೆ ಜವಾಬ್ದಾರಿಯನ್ನು ತಾವೇ ಸ್ವತಃ ಹೊಂದಿದ್ದಾರೆ ಮತ್ತು ಸಮಾಜೀಕರಣ ಕಾರ್ಯಗಳಲ್ಲಿ ಕೂಡ ಹಿರಿಯರ ಬದಲು ತಾವೇ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಶಿಶು ವಿಹಾರ ಅದೇ ರೀತಿ ಉನ್ನತ ಶಿಕ್ಷಣ ಔಪಚಾರಿಕ ಶಾಲೆ ಕಾಲೇಜು ಮುಂತಾದ ಸೌಲಭ್ಯಗಳನ್ನು ಸಾಕಷ್ಟು ಹಣ ಖರ್ಚು ಮಾಡಿ ಹೊರ ಕಲಿಸ್ತಾ ಇದ್ದಾರೆ. ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬಗಳು ತನ್ನ ಸದಸ್ಯರಿಗೆ ಎಲ್ಲ ಶೈಕ್ಷಣಿಕ ಧಾರ್ಮಿಕ ಮನೆ ಎಲ್ಲ ಮನರಂಜನಾತ್ಮಕ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಈಗ ಡೇ ಕೇರ್ ಸೆಂಟರ್ ಒಂದು ಸ್ತ್ರೀ ಮತ್ತು ಪುರುಷರು ಹೊರಗೆ ದುಡಿತಾ ಇದ್ದಾರೆ. ಹೀಗಾಗಿ ಆ ಒಂದು ವಿಭಕ್ತ ಕುಟುಂಬಗಳಾಗಿ ಪರಿವರ್ತನೆಗೊಂಡಿದ್ದಾರೆ. ಓಕೆ, ಹೀಗಾಗಿ ಈ ಒಂದು ಶಿಶು ವಿಹಾರ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವಂತಹ ಡೇ ಕೇರ್ ಸೆಂಟರ್ಗಳು ಔಪಚಾರಿಕ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಒಂದು ಸಮಾಜೀಕರಣವನ್ನು ನೀಡ್ತಾ ಇದ್ದಾವೆ. ಸಾಮಾನ್ಯವಾಗಿ ಮೊದಲು ಪಾಠಶಾಲೆ ಏನಾಗಿತ್ತು, ಸಾಂಪ್ರದಾಯಿಕ ಕಾಲದಲ್ಲಿ ಕುಟುಂಬ ಆಗಿತ್ತು, ವಿಭಕ್ತ ಕುಟುಂಬ ಆಗಿತ್ತು. ಆದರೆ ಇಂದಿನ ಆಧುನಿಕ ಕಾಲದೊಳಗೆ ಏನಾಗಿದೆ ಅಂದ್ರೆ ಎಲ್ಲ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾವೆ, ಸಮಾಜೀಕರಣವನ್ನು ನೀಡ್ತಾ ಇದ್ದಾವೆ. ಮಕ್ಕಳ ಪಾಲನೆ ಪೋಷಣೆಯನ್ನು ಕೂಡ ಈ ಒಂದು ಔಪಚಾರಿಕ ಒಂದು ಸಂಸ್ಥೆಗಳು ನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿಯೇ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆ, ಆರ್ಥಿಕ ಕಾರ್ಯಗಳು ಅಂದ್ರೆ ಆಧುನೀಕರಣದಿಂದ ಇಂದಿನ ಕೃಷಿಗೆ ಹೆಚ್ಚು ಮಹತ್ವ ಕಡಿಮೆಯಾಗಿದೆ, ಕೃಷಿಯೇತರ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವ ಬಂದ್ಬಿಟ್ಟಿದೆ. ಅಲ್ಲದೆ ಶಿಕ್ಷಣ ಆಧಾರಿತ ಒಂದು ಉದ್ಯೋಗವನ್ನ ಸಾಮಾನ್ಯವಾಗಿ ಕೈಗೊಳ್ಳೋದ್ರಿಂದ ಆರ್ಥಿಕ ಕಾರ್ಯಗಳ ಒಂದು ಸಾಂಪ್ರದಾಯಿಕ ಬೃಹತ್ ಪ್ರಮಾಣದ ಒಂದು ಕೃಷಿ ಪ್ರಧಾನ ಸಮಾಜದಲ್ಲಿ ಬದಲಾವಣೆಗಳನ್ನ ನಾವು ಕಾಣ್ತೀವಿ. ಶಿಕ್ಷಣ ಪಡೆದ ಯುವಕ ಯುವತಿಯರು ಕುಟುಂಬದ ಹೊರಗೆ ಕಾರ್ಖಾನೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ ದುಡಿಯೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಕುಟುಂಬದ ಯಜಮಾನ ಹೆಸರಿಗೆ ಮಾತ್ರ ವಿಭಕ್ತ ಕುಟುಂಬದ ಯಜಮಾನ ಈಗ ಹಲವಾರು ಬದಲಾವಣೆಗಳನ್ನು ನಾವು ಕುಟುಂಬದಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ಮನರಂಜನಾ ಕಾರ್ಯಗಳಲ್ಲಿ ಪರಿವರ್ತನೆಗಳು, ಪ್ರಾರ್ಥನೆ ಹಾಡು ಕಥೆ ಹರಟೆ ಯಕ್ಷಗಾನ ಮುಂತಾದವುಗಳ ಮೂಲಕ ಸಾಂಪ್ರದಾಯಿಕ ಕಾಲದಲ್ಲಿ ಮನರಂಜನೆ ಪಡಿತಾ ಇದ್ರು. ಆದ್ರೆ ಇಂದು ಸಿನಿಮಾ ನಾಟಕ ಕ್ಲಬ್ ಸಂಗೀತ ಶಾಲೆ ದಿನಪತ್ರಿಕೆ ವಾರಪತ್ರಿಕೆ ಔಪಚಾರಿಕ ಮಾಧ್ಯಮಗಳ ಮೂಲಕ ಮನರಂಜನೆಯನ್ನು ಪಡಿತಾ ಇದ್ದೀವಿ. ಇತ್ತೀಚೆಗೆ ಟಿವಿ ರೇಡಿಯೋ ಮುಂತಾದವುಗಳ ಮೂಲಕ ಮನೆಯಲ್ಲೇ ಮನರಂಜನೆಯನ್ನು ಪಡಿತಾ ಇದ್ದೀವಿ. ಮನರಂಜನೆಯನ್ನ ನೀಡುವಂತಹ ಒಂದು ಯಂತ್ರ ಯಾವುದಪ್ಪ ಅಂತಂದ್ರೆ ಇಂದಿನ ಆಧುನಿಕ ಯುವ ಪೀಳಿಗೆಗೆ ಮೊಬೈಲ್ ಇಂಟರ್ನೆಟ್ ಆ್ಯಂಡ್ ಟಿವಿ ಅಂತ ಹೇಳ್ಬೋದು. ಸಾಂಪ್ರದಾಯಿಕ ಕಾಲದ ಒಂದು ಮನರಂಜನೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳು ಅಂತ ಹೇಳ್ಬೋದು. ಓಕೆ, ಇಲ್ಲಿ ಕ್ವಶನ್ ಏನ್ ಬರುತ್ತಪ್ಪ ಅಂತಂದ್ರೆ ವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನ ವಿವರಿಸಿದ ಸಾಮಾನ್ಯ ವಾಸಸ್ಥಳದ ಪರಿವರ್ತನೆಗಳು, ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆಗಳು, ನವಜಾತ ಶಿಶುವಿನ ಸಂರಕ್ಷಣೆ ಮತ್ತು ಸಮಾಜೀಕರಣದ ಪಾತ್ರಗಳಲ್ಲಿ ಪರಿವರ್ತನೆಗಳು, ಆರ್ಥಿಕ ಕಾರ್ಯಗಳಲ್ಲಿ ಪರಿವರ್ತನೆಗಳು, ಮನರಂಜನಾ ಕಾರ್ಯಗಳಲ್ಲಿ ಪರಿವರ್ತನೆಗಳು, ಇಷ್ಟು ನೋಡಿದ್ರೆ ಸಾಕು ನಿಮಗೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇದು, ಅವಿಭಕ್ತ ಕುಟುಂಬ ಪರಿವರ್ತನೆಗೆ ಕಾರಣವಾದ ಅಂಶಗಳು ಯಾವುವು? ಹೌದಾ, ಅವಿಭಕ್ತ ಕುಟುಂಬದ ಪರಿವರ್ತನೆಗಳನ್ನು ನೋಡಿ ನಾವು, ರಚನಾತ್ಮಕ ಪರಿವರ್ತನೆಗಳು ಕಾರ್ಯಾತ್ಮಕ ಪರಿವರ್ತನೆಗಳು ಅಲ್ವಾ? ಇಷ್ಟೆಲ್ಲ ಪರಿವರ್ತನೆಗಳ ಕಾರಣಗಳು ಏನು ಅದನ್ನೊಂದು ನಾವು ನೋಡ್ಬೇಕಾಗ್ತದೆ. ಇದು ಈ ಅಧ್ಯಾಯದ ಲಾಸ್ಟ್ ಟಾಪಿಕ್, ಅವಿಭಕ್ತ ಕುಟುಂಬದ ಪರಿವರ್ತನೆಗಳು. ನಾವು ಅವಿಭಕ್ತ ಕುಟುಂಬದ ಪರಿವರ್ತನೆಗಳಿಗೆ ಫಸ್ಟ್ ಪಾಯಿಂಟ್ ಔದ್ಯೋಗೀಕರಣ, ಎರಡನೇದ್ದು ನಗರೀಕರಣ, ಮೂರನೇದ್ದು ಜನಸಂಖ್ಯಾ ಬೆಳವಣಿಗೆ, ನಾಲ್ಕನೇದ್ದು ಶಿಕ್ಷಣ, ಐದನೇದ್ದು ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು, ಲಾಸ್ಟ್ ಒನ್ ಸಾಮಾಜಿಕ ಶಾಸನಗಳ ಪ್ರಭಾವ.
ಪ್ರಭಾವ ರಮ್ಮನು ಈ ಒಂದು ಕ್ವಶನ್ ಮೇಲಿನ ಮೇಲೆ ಮೇಲಿನ ಮೇಲೆ ಕೇಳಿದಾನ. 5 ಮಾರ್ಕ್ಸ್ ಕ್ವಶನ್ ಬರ್ತದ. 2015 ಅಲ್ಲಿ ಕೇಳ್ಯಾರ, ಜೂನ್ ಜುಲೈದಲ್ಲಿ ಕೂಡ ಕೇಳಿದ್ರು, ಮಾರ್ಚ್ ದಲ್ಲಿ ಕೇಳಿದ್ರು. ಹೀಗೆ ಮೇಲಿನ ಮೇಲೆ ಕೇಳ್ತಾ ಇರ್ತಾರೆ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದಂತಹ ಅಂಶಗಳನ್ನ ವಿವರಿಸಿ ಅಂತ. ಇದು ಕೂಡ ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹುಡುಗರು ಕ್ವಶನ್ ಒಂದು ಕನ್ಫ್ಯೂಷನ್ ಹೋಗ್ತೀರ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳು ಅಂದ್ರೆ ಕಾರಣವಾದ ಅಂಶಗಳು ಅನ್ಕೋಬೇಕು. ಅವಿಭಕ್ತ ಕುಟುಂಬದ ಪರಿವರ್ತನೆ ಹೆಂಗ್ ಕೇಳ್ತಾರಪ್ಪ ಕ್ವಶನ್ ಅಂದ್ರೆ, ಅಲ್ಲಿ ರಚನಾತ್ಮಕ ಪರಿವರ್ತನೆಗಳು ಕಾರ್ಯಾತ್ಮಕ ಪರಿವರ್ತನೆಗಳು. ಕ್ವಶನ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ರಚನಾತ್ಮಕ ಪರಿವರ್ತನೆಗಳು ಕಾರ್ಯಾತ್ಮಕ ಪರಿವರ್ತನೆಗಳು. ಇಲ್ಲಿ ಅವಿಭಕ್ತ ಕುಟುಂಬದ ಪರಿವರ್ತನೆಗಳನ್ನ ವಿವರಿಸಿ ಅಂತಂತಂದ್ರ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನ ಬರಿಬೇಕಾಗ್ತೈತಿ. ಆ ಕ್ವಶನ್ ರಚನಾತ್ಮಕ ಕಾರ್ಯಾತ್ಮಕ ಅಂತಾನು ಕೇಳ್ತಾರೆ. ಆದ್ರೆ ಇಲ್ಲಿ ಅವಿಭಕ್ತ ಕುಟುಂಬದ ಪರಿವರ್ತನೆ ವಿವರಿಸಿ ಅಂದ್ರೆ ಕಾರಣವಾದ ಅಂಶಗಳನ್ನ ವಿವರಿಸ್ಬೇಕು. ಒಂದಿತ್ತು ಔದ್ಯೋಗೀಕರಣ. ಔದ್ಯೋಗೀಕರಣ ಭಾರತೀಯ ಅವಿಭಕ್ತ ಕುಟುಂಬದ ರಚನೆ ಕಾರ್ಯಗಳ ಮೇಲೆ ತನ್ನದೇ ಆದಂತಹ ಒಂದು ಪ್ರಭಾವವನ್ನ ಬೀರಿದೆ. ಈಗ ಕೃಷಿಯೇತರ ಚಟುವಟಿಕೆಗಳಿಗೆ ಉದ್ಯೋಗ ಹೆಚ್ಚಾಗಿದ್ದಾವೆ ಔದ್ಯೋಗೀಕರಣದಿಂದಾಗಿ. ಕೃಷಿಯೇತರ ಚಟುವಟಿಕೆಗಳ ಕೃಷಿಯನ್ನು ಹೊರತುಪಡಿಸಿ ಕೃಷಿಯೇತರ ಅಂತಂದ್ರೆ ಕುಟುಂಬದ ಹೊರಗಡೆ ಉತ್ಪಾದಿಸಿದಂತಹ ವಸ್ತುಗಳ ಬಳಕೆ ಹೆಚ್ಚಾಗಿದೆ. ಕೃಷಿಕರು ತಮ್ಮ ಗ್ರಾಮಗಳನ್ನ ಬಿಟ್ಟು ನಗರಗಳತ್ತ ವಿವಿಧ ಸಾಂಸ್ಕೃತಿಕ ಸಮೂಹದೊಂದಿಗೆ ಜೀವಿಸಲು ಪ್ರಾರಂಭಿಸಿದ್ದಾರೆ. ಕುಶಲಕರ್ಮಿಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕುಟುಂಬದ ಸದಸ್ಯರ ಹೊರಗಡೆ ದುಡಿಯೋದ್ರಿಂದ ಕರ್ತಾನಾಧಿಕಾರ ಕೂಡ ಕಡಿಮೆಯಾಗಿದೆ. ಸ್ತ್ರೀ ಪುರುಷರು ದುಡಿಯುತ್ತಿರೋದ್ರಿಂದ ಮಕ್ಕಳ ಸಂಖ್ಯೆ ಕಡಿಮೆ ಮಾಡಿಕೊಂಡಿರುವುದು ಕೂಡ ಕಂಡು ಬರ್ತೈತಿ. ಒಟ್ಟಿಗೆ ಕೆಂ ಸಾಂಬಶಿವನ್ ಹೇಳುವಂತೆ ಕೈಗಾರೀಕರಣವು ವಿಭಕ್ತ ಕುಟುಂಬದ ವಿಘಟನೆಗೆ ಹೆಚ್ಚು ಕಾರಣ ಆಗಿದೆ ಅಂತ KS ಶಾಂಬಶಿವನ್ ಅನ್ನೋರು ಅಭಿಪ್ರಾಯ ಪಡ್ತಾರ. ಅಂದ್ರೆ ಅವಿಭಕ್ತ ಔದ್ಯೋಗೀಕರಣ ಹೊಸ ಮಾದರಿಯ ಕಾರ್ಖಾನೆಗಳ ಸ್ಥಾಪನೆಯಾಗಿರೋದ್ರಿಂದ ಕೃಷಿ ಮತ್ತು ಸಾಂಪ್ರದಾಯಿಕ ಗೃಹ ಕೈಗಾರಿಕೆಗಳು ಸಂಕಷ್ಟಕ್ಕೆ ಒಳಗಾದವು. ಇದು ಸಮಾಜದ ಮೇಲೆ ಗಣನೀಯವಾದಂತಹ ಪರಿಣಾಮವನ್ನು ಬೀರ್ತು. ಹೊಸ ಕಾರ್ಖಾನೆಗಳಿಗೆ ಕುಶಲಕರ್ಮಿಗಳು ಮತ್ತು ಕೃಷಿ ಕಾರ್ಮಿಕರು ಗ್ರಾಮಗಳಿಂದ ಕೈಗಾರಿಕಾ ಕೇಂದ್ರಗಳತ್ತ ವಲಸೆ ಹೋಗುವವರು ಹೆಚ್ಚಾಗಿ ಕಂಡುಬಂದರು. ಇವೆಲ್ಲ ಪರಿವರ್ತನಾ ಪ್ರಕ್ರಿಯೆಗೆ ಕಾರಣ ಆದವು. ಸಾರಿಗೆ ಸಂಪರ್ಕಗಳ ಒಂದು ಪ್ರಸರಣ ಕೂಡ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಔದ್ಯೋಗೀಕರಣದಿಂದಾಗಿ ಕೃಷಿಗಿಂತ ಕೃಷಿಯೇತರ ಒಂದು ಉದ್ಯೋಗಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಬಂತು. ರೈತರು ಕೂಡ ಏನಪ್ಪಾ ಹಳ್ಳಿ ಬಿಟ್ಟು ಪಟ್ಟಣಗಳತ್ತ ವಲಸೆ ಹೋಗಲಿಕ್ಕೆ ಪ್ರಾರಂಭಿಸಿದರು. ಕುಶಲ ಕರ್ಮಿಗಳು ಕೃಷಿ ಕಾರ್ಮಿಕರು ಗ್ರಾಮಗಳಿಂದ ಏನ್ ಮಾಡಿದ್ರು ನಗರಗಳತ್ತ ವಲಸೆ ಬೆಳಿಲಿಕ್ಕೆ ಪ್ರಾರಂಭಿಸಿದ್ರು. ಎರಡನೇದ್ದು ನಗರೀಕರಣ ಅಂತ. ಈ ನಗರೀಕರಣ ಏನ್ ಮಾಡುತ್ತಪ್ಪ ಅಂತಂದ್ರ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಿವಿಧ ಉದ್ಯೋಗಗಳ ಅವಕಾಶಗಳಿಗೋಸ್ಕರ ವಲಸೆ ಹೋಗೋದ್ರಿಂದ ಕೃಷಿಯ ಮೇಲಿನ ಅವಲಂಬನೆ ಕಡಿಮೆ ಆಯ್ತು ನಗರೀಕರಣದಿಂದಾಗಿ. ನಗರ ಶಿಕ್ಷಣ ಮನರಂಜನೆ ಉದ್ಯೋಗ ಸೌಲಭ್ಯಗಳ ಆಕರ್ಷಣೆಯಿಂದ ಗ್ರಾಮದಿಂದ ನಗರಕ್ಕೆ ಜನ ವಲಸೆ ಹೋಗ್ಲಿಕ್ಕೆ ಪ್ರಾರಂಭಿಸಿದ್ರು. ಇದರ ಪರಿಣಾಮವಾಗಿ ಅವಿಭಕ್ತ ಕುಟುಂಬಗಳು ಹಲವಾರು ಬದಲಾವಣೆಗಳನ್ನ ನಾವು ನೋಡಿದ್ವಿ. ಉದಾಹರಣೆಯಾಗಿ ಅವಿಭಕ್ತ ಕುಟುಂಬಗಳು ಚಿಕ್ಕ ಕುಟುಂಬಗಳಾಗಿ ಪರಿವರ್ತನೆ ಹೊಂದಿದವು. ಆಮೇಲೆ ಕೃಷಿಯೇತರ ಉದ್ಯೋಗಗಳಲ್ಲಿ ಹೆಚ್ಚು ಜನ ತುಡಿಕೊಂಡ್ರು. ತಮ್ಮ ಬಾಳ ಸಂಗಾತಿಯನ್ನ ತಾವೇ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಅವ್ರಿಗೆ ಸಿಕ್ತು. ವೈಯಕ್ತಿಕ ಆಸ್ತಿಯನ್ನ ಹೊಂದಿ ನೆಲೆಸುವಂತಹ ಒಂದು ಬದಲಾವಣೆ ಆಯ್ತು. ಸ್ತ್ರೀಯರು ಹೆಚ್ಚು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ರು ಈ ನಗರೀಕರಣದಿಂದಾಗಿ. ಓಕೆ, ನೆಕ್ಸ್ಟ್ ಜನಸಂಖ್ಯಾ ಬೆಳವಣಿಗೆ. ಜನಸಂಖ್ಯೆ ಹೆಚ್ಚಾದಂತೆಯೇ ಭೂಮಿಯ ಮೇಲಿನ ಒತ್ತಡ ಕೂಡ ಹೆಚ್ಚಾಯಿತು. ಗ್ರಾಮೀಣ ಯುವಕ ಯುವತಿಯರು ಭೂಮಿಯನ್ನು ಅವಲಂಬಿಸಿದ್ದರಿಂದ ನಿರುದ್ಯೋಗ ಸಮಸ್ಯೆ ಎದುರಿಸಬೇಕಾಯಿತು. ಇಂತಹ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು
ನಗರಗಳತ್ತ ವಲಸೆ ಹೋಗಲಿಕ್ಕೆ ಪ್ರಾರಂಭಿಸಿದರು. ಹೀಗೆ ಅಧಿಕ ಸಂಖ್ಯೆಯ ಜನರು ತಮ್ಮ ಅವಿಭಕ್ತ ಕುಟುಂಬವನ್ನು ತ್ಯಜಿಸಿ ನಗರಗಳತ್ತ ವಲಸೆ ಹೋಗೋದ್ರಿಂದ ಅವಿಭಕ್ತ ಕುಟುಂಬಗಳು ವಿಘಟಿತಗೊಂಡವು ಅಂತ ಕೂಡ ನಾವು ಹೇಳಬಹುದು. ಚಿಕ್ಕ ಚಿಕ್ಕ ಕುಟುಂಬಗಳಾಗಿ ಪರಿವರ್ತನೆ ಹೊಂದಿದವು. ನಗರಗಳಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚಾಯಿತು. ಕೃಷಿಯೇತರ ಉದ್ಯೋಗಗಳನ್ನು ಅವಲಂಬಿಸಿ ಬದುಕುವವರ ಸಂಖ್ಯೆ ಕೂಡ ಹೆಚ್ಚಾಯಿತು. ಜನಸಂಖ್ಯೆ ನಗರಗಳಲ್ಲಿ ಹೆಚ್ಚು ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು. ಇದರಿಂದಾಗಿ ಕೃಷಿ ಪ್ರಧಾನ ಉದ್ಯೋಗವನ್ನು ಕೃಷಿ ಪ್ರಧಾನ ಉದ್ಯೋಗಕ್ಕೆ ಭಾರತ ನಮ್ಮದು ಕೃಷಿ ಪ್ರಧಾನ ಉದ್ಯೋಗ ಇಲ್ಲಿ ಒಂದು ಸ್ವಲ್ಪ ಕೃಷಿ ಉದ್ಯೋಗ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಅಂತ ಕೂಡ ಹೇಳಬಹುದು. ಯುವಕ ಯುವತಿಯರು ನಗರಗಳತ್ತ ಶಿಕ್ಷಣ ಪಡೆದಂತವರು ನಗರಗಳತ್ತ ವಲಸೆ ಬೆಳೆಸಲಿಕ್ಕೆ ಪ್ರಾರಂಭಿಸಿದರು. ಮತ್ತು ಉದ್ಯೋಗ ವಸತಿ ಸಂಗತಿ ಆಯ್ಕೆಗಳಲ್ಲಿ ಪೂರ್ತಿ ಸ್ವಾತಂತ್ರ್ಯ ಅವ್ರಿಗೆ ಸಿಕ್ತು. ಹೀಗಾಗಿ ಸಹಜವಾಗಿ ಈ ನಗರೀಕರಣ ಜನಸಂಖ್ಯಾ ಬೆಳವಣಿಗೆ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಬದಲಾವಣೆಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಮುಖ್ಯ ಆಧುನಿಕ ಶಿಕ್ಷಣ. ಆಧುನಿಕ ಶಿಕ್ಷಣದ ಪ್ರಭಾವದಿಂದಾಗಿ ಅವಿಭಕ್ತ ಕುಟುಂಬಗಳು ಸ್ತ್ರೀ ಮತ್ತು ಪುರುಷರ ಸಾಕ್ಷರತೆ ಪ್ರಮಾಣ ಹೆಚ್ಚಾಗಿದೆ, ಕಲಿಯುವರ ಸಂಖ್ಯೆ ಹೆಚ್ಚಾಗಿದೆ. ಆಮೇಲೆ ಶಿಕ್ಷಣ ಪಡೆದಂಥವರು ತಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಉದ್ಯೋಗ ಸರ್ಕಾರೇತರ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾರೆ. ಹೀಗಾಗಿ ಸಹಜವಾಗಿಯೇ ಅವಿಭಕ್ತ ಕುಟುಂಬಕ್ಕೆ ಶಿಕ್ಷಣ ಕಾರಣ ಆಯ್ತಂತ ಹೇಳ್ಬೋದು. ಸ್ವಾತಂತ್ರ್ಯ ಉದ್ಯೋಗ ಸ್ವಾವಲಂಬನೆ ವೈಯಕ್ತಿಕ ಮತ್ತು ಸ್ವಾತಂತ್ರ್ಯ ಜೀವನಕ್ಕೆ ಹೆಚ್ಚಿನ ಪ್ರೇರಣೆ ದೊರೆತಿದೆ. ವಿದ್ಯಾವಂತ ಸ್ತ್ರೀಯರು ಅವಿಭಕ್ತ ಕುಟುಂಬವನ್ನು ನಿರಾಕರಿಸಿ ತಮ್ಮ ಒಂದು ಉದ್ಯೋಗ ಅವಕಾಶಗಳು ಎಲ್ಲೇ ಲಭ್ಯ ಆಗ್ತಾವೋ ಅಲ್ಲಿ ವಲಸೆ ಬೆಳೆಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು, ಹಿಂದಿನ ಆಧುನಿಕ ಸ್ತ್ರೀ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಾಳೆ. ಸಮಾಜ ಸುಧಾರಣಾ ಆಂದೋಲನಗಳು ಮತ್ತು ಸ್ವಾತಂತ್ರ್ಯ ಚಳುವಳಿಗಳು, ಆಧುನಿಕ ಶಿಕ್ಷಣ, ಸ್ತ್ರೀಯರ ವಿಮೋಚನೆಯ ಬೆಳಕನ್ನು ನೀಡಿದವು. ಇವೆಲ್ಲ ಸ್ತ್ರೀಯರ ಸಾಮಾಜಿಕ ಆರ್ಥಿಕ ರಾಜಕೀಯ ಉದ್ಯೋಗ ಮುಂತಾದ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮನಾಗಿ ಕಾರ್ಯ ನಿರ್ವಹಿಸಲು ಪ್ರಾರಂಭಿಸಿದರು. ಕ್ರಮೇಣವಾಗಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಕೂಡ ವಿಘಟನೆಗೊಳ್ಳಲಿಕ್ಕೆ ಪ್ರಾರಂಭಿಸಿದ್ವು ಅಂತ ಕೂಡ ಹೇಳ್ಬೋದು. ಶಿಕ್ಷಣ ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು, ಅಂದ್ರೆ ಸ್ತ್ರೀಯರಲ್ಲಿ ತಮ್ಮ ಅಂತಸ್ತಿನ ಸ್ಥಾನಮಾನಗಳ ಬಗ್ಗೆ ಅರಿವು ಮೂಡಿಬಿಟ್ಟಿದೆ. ಪಿತೃಪ್ರಧಾನ ವಿಭಕ್ತ ಕುಟುಂಬಗಳು ತನ್ನ ಮಹತ್ವವನ್ನು ಕಳೆದುಕೊಳ್ಳಿಕ್ಕೆ ಆಧುನಿಕ ಶಿಕ್ಷಣ ಕೂಡ ಕಾರಣ ಅಂತ ಹೇಳ್ಬೋದು. ಸ್ತ್ರೀಯರು ಸಾಮಾನ್ಯವಾಗಿ ಸಮಾಜ ಸುಧಾರಕರನ್ನು ನಾವು ಹೆಸರಿಸಬಹುದಿಲ್ಲೇ, ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್, ಕೇಶವ ಚಂದ್ರ ಸೇನ್, ಜ್ಯೋತಿರಾವ್ ಪುಲೆ, ಮಹರ್ಷಿ ಕರ್ವೆ, ಪಂಡಿತ್ ರಮಾಬಾಯಿ ಮುಂತಾದ ಮಹಿನಿಯರ ಒಂದು ಪರಿಶ್ರಮದಿಂದಾಗಿ ಹೋರಾಟದಿಂದಾಗಿ ಸ್ತ್ರೀಯರು ತಮ್ಮದೇ ಆದಂತಹ ಒಂದು ಮಹತ್ವದ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆಧುನಿಕ ಸ್ತ್ರೀ ಸ್ವಾತಂತ್ರ್ಯದ ಉಸಿರನ್ನು ಉಸಿರಾಡ್ತಾ ಇದ್ದಾಳೆ. ಹಾಗೆ ಹಲವಾರು ರೀತಿಯ ಉದ್ಯೋಗಗಳನ್ನು ಪುರುಷರ ಸರಿಸಮಾನವಾದಂತಹ ಉದ್ಯೋಗವನ್ನು ಪಡೆದುಕೊಂಡಿದ್ದಾಳೆ. ಹಾಗೆ ಪುರುಷರ ಸರಿಸಮಾನವಾದಂತಹ ವೇತನವನ್ನು ಅವಳು ಪಡೆದುಕೊಂಡಿದ್ದಾಳೆ. ಪುರುಷರ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಈಗ ಸ್ತ್ರೀ ಮುಂದಿದ್ದಾಳೆ. ಶಿಕ್ಷಣ ಕ್ಷೇತ್ರ ತಗೊಳ್ಳಿ, ಆರ್ಥಿಕ ಕ್ಷೇತ್ರ ತಗೊಳ್ಳಿ, ಉದ್ಯೋಗ ಕ್ಷೇತ್ರದಲ್ಲಿ ತಗೊಳ್ಳಿ, ಸ್ತ್ರೀಯರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ, ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ. ಅವಳೊಂದು ದಕ್ಷತೆ, ಸಾಮರ್ಥ್ಯ, ಅವಳೊಂದು ಏಕಾಗ್ರತೆ, ಅದು ಏನೈತಪ್ಪ ಅಂತ ಅವಳ ಪರಿಶ್ರಮದ ಫಲ, ಇವೆಲ್ಲವೂ ಸ್ತ್ರೀಯರಿಗೆ ಹೆಚ್ಚಿನ ಒಂದು ಅಂತಸ್ತನ್ನ ಸಮಾಜದಲ್ಲಿ ತಂದು ಕೊಟ್ಟಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಲಾಸ್ಟ್ ಪಾಯಿಂಟ್, ಸಾಮಾಜಿಕ ಶಾಸನಗಳು ಅಂತ. ಸಾಮಾಜಿಕ ಶಾಸನಗಳು ಬ್ರಿಟಿಷ್ ಆಳ್ವಿಕೆಯಲ್ಲಿಯೇ ಅನುಷ್ಠಾನಗೊಂಡಂತಹ ಹಲವಾರು ಸಾಮಾಜಿಕ ಶಾಸನಗಳು ಅವಿಭಕ್ತ ಕುಟುಂಬಗಳಿಗೆ ಪ್ರತಿಕೂಲ ಅದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಕಲಿಯುವಂತಹ ಒಂದು ಹಕ್ಕು, ಕಲಿಕೆಯಿಂದ ಬಂದಂತಹ ಆಸ್ತಿಯ, ಕಲಿಕೆಯಿಂದ ಸಂಪಾದಿಸಿದ ಕಾಯ್ದೆ,
1930ರಲ್ಲಿ ಬಂತು ಗೇನ್ಸ್ ಆಫ್ ಲರ್ನಿಂಗ್ ಆಕ್ಟ್ ಅಂತ ಸತಿ ನಿಷೇಧ ಕಾಯ್ದೆ 1829ರಲ್ಲಿ ಜಾರಿಗೆ ತಂದರು ಬ್ರಿಟಿಷರು ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು 1939ರಲ್ಲಿ ಬ್ರಿಟಿಷರು ಜಾರಿಗೊಳಿಸಿದರು ಹಿಂದೂ ವಿಧವೆಯರ ಪುನರ್ ವಿವಾಹ ಕಾಯ್ದೆ 1856 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 1929 ಇವೆಲ್ಲ ಶಾಸನಗಳು ಕುಟುಂಬದ ಪರಿವರ್ತನೆಗೆ ಕಾರಣ ಆದವು ಅಂತ ಹೇಳಬಹುದು ಸ್ವಾತಂತ್ರ್ಯ ಪೂರ್ವದ ಕಾಯ್ದೆಗಳು ಹಾಗೆ ಸ್ವಾತಂತ್ರ್ಯದ ನಂತರವೂ ಕೂಡ ಭಾರತ ಸರ್ಕಾರ ಹಲವಾರು ಶಾಸನಗಳನ್ನು ಅನುಷ್ಠಾನಗೊಳಿಸಿದೆ ಉದಾಹರಣೆಗೆ ಹಿಂದೂ ವಿವಾಹ ಕಾಯ್ದೆ 1955 ಇನ್ನೊಂದು ಬರುತ್ತೆ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956 ನಾಗರಿಕ ವಿವಾಹ ಕಾಯ್ದೆ 1957 ಇವೆಲ್ಲ ಸಾಮಾಜಿಕ ಶಾಸನಗಳು ಸ್ತ್ರೀ ಮತ್ತು ಪುರುಷರಿಗೆ ಸಂಗಾತಿಯ ಆಯ್ಕೆ ವಿವಾಹ ವಿಚ್ಛೇದನ ಆಸ್ತಿ ಹಕ್ಕು ಮುಂತಾದ ವಿಷಯಗಳ ಬಗ್ಗೆ ಸ್ಪಷ್ಟವಾದಂತಹ ನೀತಿ ನಿಯಮಗಳನ್ನು ರೂಪಿಸಿದವೆ ಇದರಿಂದ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದಂತಹ ಹಕ್ಕು ದೊರೆತಂತಾಗಿದೆ ತಂದೆ ಮರಣದ ನಂತರ ಅವಿಭಕ್ತ ಕುಟುಂಬದ ಆಸ್ತಿಯ ಭಾಗವನ್ನು ಪಡೆದುಕೊಳ್ಳುವಂತ ಹಕ್ಕನ್ನು ಸ್ತ್ರೀಯರು ಪಡೆದುಕೊಂಡಿದ್ದಾರೆ ಮತ್ತು ಪುರುಷರು ಪಡೆದುಕೊಂಡಿದ್ದಾರೆ ಹಾಗೆ ಸರ್ಕಾರದ ಹಲವಾರು ಸೌಕರ್ಯಗಳು ಅವಿಭಕ್ತ ಕುಟುಂಬದ ಸಂಘಟಿತ ಜೀವನ ಮತ್ತು ಸ್ವಾವಲಂಬನೆಯನ್ನು ದುರ್ಬಲಗೊಳಿಸಿದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಬಹುದು ಓಕೆ ಐಪಿ ದೇಸಾಯಿನವರು ಒಂದು ಗುಜರಾತ್ ಪಟ್ಟಣದ ಮಹುವಾ ಅನ್ನುವಂತಹ ಕೌಟುಂಬಿಕ ವ್ಯವಸ್ಥೆ ಬಗ್ಗೆ 1966ರಲ್ಲಿ ಅಧ್ಯಯನ ಮಾಡಿದರು ಅವರು ಐಪಿ ದೇಸಾಯಿಯವರು 1966ರಲ್ಲಿ ಅಧ್ಯಯನ ಮಾಡಿದರು ಅವರು ಅಧ್ಯಯನ ಮಾಡಿ ಇಂದಿನ ಆಧುನಿಕ ಕಾಲದೊಳಗೆ 5 ಪ್ರಕಾರದ ವಿಭಕ್ತ ಕುಟುಂಬಗಳನ್ನು ವಿಂಗಡಿಸುತ್ತಾರೆ ಅವರು ಕುಟುಂಬದ ಸಂರಚನೆ ಅಂಶಗಳ ವಿಶ್ಲೇಷಣೆ ಮಾಡುತ್ತಾ ಅವರು ಕುಟುಂಬದ ಕಾರ್ಯಗಳು ಹಕ್ಕು ಬಾಧ್ಯತೆಗಳು ಅವಿಭಕ್ತ ಕುಟುಂಬದ ಪ್ರಮಾಣ ತೀವ್ರತೆ ಮುಂತಾದ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಅವಿಭಕ್ತ ಕುಟುಂಬವನ್ನು 5 ರೀತಿಯಲ್ಲಿ ವಿಂಗಡಿಸ್ತಾರೆ ಅವು ಯಾವಪ್ಪ ಅನ್ನೋದನ್ನ ನಾ ಈ ಪಿಪಿಟಿಯಲ್ಲಿ ಹೇಳಿಲ್ಲ ಅದರ ಕೂಡ ನಾ ಬಾಯಲ್ಲಿ ಹೇಳ್ತೀನಿ ಯಾವ 5 ಪ್ರಕಾರದ್ದು ಅಂತ ಬರೀ ಬರ್ಕೊಂಡಿಟ್ಕೊಂಡ್ರೆ ಸಾಕು ನೀವು ಶೂನ್ಯ ಅವಿಭಕ್ತ ಕುಟುಂಬ ಐ ಪಿ ದೇಸಾಯಿಯವರು ಗುಜರಾತ್ ಪಟ್ಟಣದ ಮಹುವಾ ಅನ್ನುವಂತಹ ಕೌಟುಂಬಿಕ ವ್ಯವಸ್ಥೆಯನ್ನು 1960ರಲ್ಲಿ ಅಧ್ಯಯನ ಮಾಡಿದರು ಅಧ್ಯಯನ ಮಾಡಿ 5 ಪ್ರಕಾರದ ಅವಿಭಕ್ತ ಕುಟುಂಬಗಳನ್ನು ಆಧುನಿಕ ಕಾಲದಲ್ಲಿ 5 ಪ್ರಕಾರದ ಅವಿಭಕ್ತ ಕುಟುಂಬಗಳನ್ನು ಗುರುತಿಸ್ತಾರೆ ಒಂದು ಶೂನ್ಯ ಅವಿಭಕ್ತ ಕುಟುಂಬ ಅಂತ ಹೇಳಿದ್ದು ಶೂನ್ಯ ಅಂದ್ರೆ ಅದು ಅವಿಭಕ್ತ ಕುಟುಂಬ ಅಲ್ಲ ಗಂಡ ಹೆಂಡತಿ ಅವಗಾಯಿತ ಮಕ್ಕಳನ್ನು ಒಳಗೊಂಡಂತಹ ಕುಟುಂಬ ಅದು ಅವಿಭಕ್ತ ಶೂನ್ಯ ಅವಿಭಕ್ತ ಕುಟುಂಬ ಅಂದ್ರೆ ಅದು ವಿಭಕ್ತ ಕುಟುಂಬ ಆಗಿರ್ತೈತಿ ಎರಡನೇದು ಕಡಿಮೆ ಪ್ರಮಾಣದ ಅವಿಭಕ್ತ ಕುಟುಂಬ ಅಂದ್ರೆ ಇಲ್ಲಿ ಹಕ್ಕು ಪರಸ್ಪರ ಹಕ್ಕು ಬಾಧ್ಯತೆ ಪೂರೈಸುವ ಒಂದು ಅವಿಭಕ್ತ ಸಂಬಂಧಗಳು ಇರ್ತವೆ ಕಡಿಮೆ ಪ್ರಮಾಣದ ಅವಿಭಕ್ತ ಕುಟುಂಬ ಹೌಸ್ ಹೋಲ್ಡ್ ವಿತ್ ಲೋ ಡಿಗ್ರಿ ಜಾಯಿಂಟ್ನೆಸ್ ಅಂತ ಹೇಳ್ತಾರೆ ಮೂರನೇದು ಉತ್ತಮ ಮಟ್ಟದ ಜಂಟಿತನದ ಅವಿಭಕ್ತ ಕುಟುಂಬ ಹೌಸ್ ಹೋಲ್ಡ್ ಆಫ್ ದ ಹೈ ಡಿಗ್ರಿ ಆಫ್ ಜಾಯಿಂಟ್ನೆಸ್ ಆಸ್ತಿಯ ಮೇಲೆ ಸಾಮೂಹಿಕವಾದಂತ ಹಕ್ಕು ಬಾಧ್ಯತೆಗಳನ್ನು ಹೊಂದಿರುವಂತಹ ಕುಟುಂಬ ಉತ್ತಮ ಮಟ್ಟದ ಜಂಟಿ ಅವಿಭಕ್ತ ಕುಟುಂಬ ಅಂತ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಅತಿ ಉನ್ನತ ಮಟ್ಟದ ಅವಿಭಕ್ತ ಕುಟುಂಬ ಹೌಸ್ ಹೋಲ್ಡ್ ವಿತ್ ಹೈಯರ್ ಡಿಗ್ರಿ ಆಫ್ ಜಾಯಿಂಟ್ನೆಸ್ ಅಂದ್ರೆ ಸಾಧಾರಣ ಅವಿಭಕ್ತ ಕುಟುಂಬಗಳು ಅತಿ ಉನ್ನತ ಜಂಟಿ ಅವಿಭಕ್ತ ಕುಟುಂಬ ಇನ್ನೊಂದು ಅತ್ಯುತ್ತಮವಾದ ಜಂಟಿತನದ ಅವಿಭಕ್ತ ಕುಟುಂಬ ಅಂದ್ರೆ ಅತ್ಯುತ್ತಮವಾದ ಜಂಟಿತನದ ವೈಭಕ್ತತೆ ಹೊಂದಿರುವ ಕುಟುಂಬಗಳು ಹೌಸ್ ಹೋಲ್ಡ್ ವಿತ್ ಹೈಯೆಸ್ಟ್ ಡಿಗ್ರಿ ಆಫ್ ಜಾಯಿಂಟ್ನೆಸ್ ಅಂತ ಹೀಗೆ ಐ ಪಿ ದೇಸಾಯಿಯವರು ಇಂದಿನ ಆಧುನಿಕ ಕುಟುಂಬವನ್ನ 5 ಪ್ರಕಾರದ ರೀತಿಯಲ್ಲಿ ವಿಂಗಡಿಸ್ತಾರೆ ಒಂದೇದ್ದು ಅಣು ಕುಟುಂಬ ಅಂತ ಹೇಳ್ಬೋದು ಶೂನ್ಯ ವಿಭಕ್ತ ಕುಟುಂಬ ಅಂದ್ರೆ ವಿಭಕ್ತ ಕುಟುಂಬ ಅಂತ ಹೇಳ್ತೀವಲ್ರಿ ಅಷ್ಟೇ ಹೇಳ್ಬೋದು ಇಷ್ಟು ಹೇಳಿದ್ರೆ ಈ ಒಂದು ಚಾಪ್ಟರ್ದು ಎಲ್ಲ ಒಂದು ಟಾಪಿಕ್ಗಳು ಮುಗಿದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಕ್ವಶನ್ ಹೇಳ್ತಾ ಇದ್ದೀನಿ ಹೇಳ್ಕೊಂತ ಬಂದೀನಿ ಅವಿಭಕ್ತ ಕುಟುಂಬದ ಬಗ್ಗೆ ಅವಿಭಕ್ತ ಕುಟುಂಬ ಅಂದ್ರೇನು ಅವಿಭಕ್ತ ಕುಟುಂಬದ ವ್ಯಾಖ್ಯೆ ಅವಿಭಕ್ತ ಕುಟುಂಬದ ಲಕ್ಷಣಗಳು ನೋಡ್ಕೊಳ್ಳಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ನೋಡಿರಿ ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಅವಿಭಕ್ತ ಕುಟುಂಬದ ಅನಾನುಕೂಲತೆಗಳು ತರವಾಡು ಇಲ್ಲಮ್ಮ ಇವೆಲ್ಲ ನೋಡ್ರಿ
ಅದೇ ರೀತಿ ನರಸಿಂಹನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಟಿಪ್ಪಣಿ ಕೇಳ್ತಾರ. ಅವಿಭಕ್ತ ಕುಟುಂಬವನ್ನು ಮಹಾಮನಿ ಎಂದು ಕರೆದವರು ಯಾರು ಅದನ್ನೆಲ್ಲ ನೋಡಿ. ತರವಾಡು ಅಂದ್ರೇನು, ಕರ್ಣಾವನ್ ಅಂದ್ರೆ ಯಾರು, ಕೆನ್ಶಿಪ್ ಆರ್ಗನೈಸೇಷನ್ ಇಂಡಿಯಾ ಎಂಬ ಗ್ರಂಥ ಬರೆದವರು ಯಾರು, ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ಬರೆದವರು ಯಾರು, ಈ ರೀತಿ ಆಲ್ರೆಡಿ ನಾ ಕ್ವಶನ್ ಹೇಳ್ಕೊಂತ ಬಂದಿದ್ದೀನಿ. ನೀವೆಲ್ಲ ಅವನ್ನ ನೋಡಿದ್ರ ಈ ಚಾಪ್ಟರ್ ಅಲ್ಲಿ 13 ಮಾರ್ಕ್ಸ್ ತುಂಬಾ ಈಸಿ ಇದೆ ಈ ಚಾಪ್ಟರ್. ಬರೀ ಮೇನ್ ಪಾಯಿಂಟ್ಸ್ ಬರೆದ್ರು ಕೂಡ ನಿಮ್ಗೆ ಒಂದು ಎರಡು ಮಾರ್ಕ್ಸ್ ಬರ್ತಾವೆ, 5 ಮಾರ್ಕ್ಸ್ ಮೇನ್ ಪಾಯಿಂಟ್ಸ್ ಬರೆದ್ರು ಕೂಡ ಈಸಿ ಇದೆ, ಚೆನ್ನಾಗಿ ವಿವರಣೆಯನ್ನು ಕೊಡ್ಬೋದು. ನೀವು 2-3 ಸಲ ಓದಿಬಿಟ್ರೆ ಆರಾಮಾಗಿ ನೀವು ವಿವರಣೆಯನ್ನು ಕೊಡ್ಬೋದು. ಓಕೆ, ನೆಕ್ಸ್ಟ್ ಶಾಸನಗಳ ಬಗ್ಗೆ ನಾ ಆಲ್ರೆಡಿ ಹೇಳಿದೆ, ಸತಿ ಶಾಸನ 19 ಬ್ರಿಟಿಷರ ಕಾಲದ ಶಾಸನಗಳ ಬಗ್ಗೆ ಕೂಡ ನಾ ಹೇಳಿದೆ. ಅವಿಭಕ್ತ ಕುಟುಂಬದ ಬದಲಾವಣೆ ಏನಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಸ್ವಾತಂತ್ರ್ಯ ನಂತರದ ಶಾಸನಗಳ ಬಗ್ಗೆ ಕೂಡ ನಾವು ನೋಡಿದ್ವಿ. ಇಲ್ಲಿ ಕ್ವಶನ್ ಇನ್ನೂ ಒಂದು ಈ ರೀತಿ ಬರ್ಬೋದು, ಹಿಂದೂ ವಿವಾಹ ಕಾಯ್ದೆ 19 ಇದು ಸ್ವಾತಂತ್ರ್ಯ ನಂತರದ ಕಾಯ್ದೆ, ಹಿಂದೂ ಉತ್ತರಾಧಿಕಾರದ ಕಾಯ್ದೆ 1956, ನಾಗರಿಕ ವಿವಾಹ ಕಾಯ್ದೆ 1957 ಮುಂತಾದವುಗಳನ್ನು ನಾವು ಇಲ್ಲಿ ಹೆಸರಿಸಬಹುದು. ಅದೇ ರೀತಿ ಐಪಿ ದೇಸಾಯಿ ಅವರ ಬಗ್ಗೆ ಇದ್ರ ಬಗ್ಗೆ ಕೂಡ ನಾನು ಹೇಳಿದೆ. ಗುಜರಾತ್ ಪಟ್ಟಣದ ಮಹುವಾ ಕುಟುಂಬದ ವ್ಯವಸ್ಥೆಯ ಬಗ್ಗೆ 1960 ಅವರು ಅಧ್ಯಯನ ಮಾಡಿದರು. ಶೂನ್ಯ ವಿಭಕ್ತ ಕುಟುಂಬ, ಕಡಿಮೆ ಪ್ರಮಾಣದ ವಿಭಕ್ತ ಕುಟುಂಬ, ಉನ್ನತ ಮಟ್ಟದ ಜಂಟಿತನದ ವಿಭಕ್ತ ಕುಟುಂಬ, ಅತಿ ಉನ್ನತ ಜಂಟಿತನದ ವಿಭಕ್ತ ಕುಟುಂಬ, ಅತ್ಯುನ್ನತವಾದಂತಹ ಜಂಟಿ ವಿಭಕ್ತ ಕುಟುಂಬ ಅಂತ ಈಗ ಆಧುನಿಕ ವಿಭಕ್ತ ಕುಟುಂಬವನ್ನು ಅವರು ವಿವರಣೆಯನ್ನ ಮಾಡಿದರು. ಇಷ್ಟು ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಒಂದು ವಿವರಣೆ.